ग्रीन क्लास नमस्कार। तुम लोग क्लास के स्वागत है। वेलकम टू द क्लास। नमस्ते लगन। अपकमिंग के पी सेल एक्सामिनेशन प्रमुख आगे साइंस एंड टेक्नोलॉजी एम सी क्यू सॉल्व मोड़ना क्लास में संजय कुमार अश्विन नु मेकानिकल इंजीनियर साइंस एंड टेक्नोलॉजी प्रमुख टीच मैं कंप्यूटर लिटरेसी क्लास कूड़ा तक 4 इयर्स ऑफ टीचिंग मत मेंटरिंग एक्सपीरियंस कूड़ा अनअकैडमी के इन सब्सक्राइब मिलूंतर संजय लाइव रेफरल कोड यूज जॉइन आगबू 10% ಡಿಸ್ಕೌಂಟ್ ನಾರ್ಮಲ್ ಆಗಿ ದೊರೀತಾ ಇತ್ತು, ಆದರೆ 27ನೇ ತಾರೀಕಿಂದ 30ನೇ ತಾರೀಕು ಒಳಗಡೆ ನೀವು ಸಬ್ಸ್ಕ್ರಿಪ್ಷನ್ ತೊಗೊಂಡ್ರೆ 20% ಡಿಸ್ಕೌಂಟ್ ಸಿಗುತ್ತೆ. 1 ಮಂತ್, 3 ಮಂತ್, 6 ಮಂತ್ಸ್, 1 ಇಯರ್, 2 ಇಯರ್ ಈ ರೀತಿಯ ಸಬ್ಸ್ಕ್ರಿಪ್ಷನ್ ಪ್ಯಾಕೇಜಸ್ ಇದೆ. 1 ವರ್ಷಕ್ಕೆ ಫೀಸು 12,645 ಆಗ್ತಾ ಇತ್ತು. 20% ಡಿಸ್ಕೌಂಟ್ ಆದಮೇಲೆ 10,116 ಆಗುತ್ತೆ. 2 ವರ್ಷಕ್ಕೆ 16,720 ಆಗ್ತಾ ಇತ್ತು. ಆಫ್ಟರ್ 20% ಡಿಸ್ಕೌಂಟ್ 13,376 ಆಗುತ್ತೆ. 6 ಮಂತ್ಸ್ಗಿಂತ ಜಾಸ್ತಿ ಸಬ್ಸ್ಕ್ರಿಪ್ಷನ್ ತಗೊಳ್ತಾ ಇದ್ರೆ ಕ್ರೆಡಿಟ್ ಕಾರ್ಡ್ ಯೂಸ್ ಮಾಡ್ಕೊಂಡು ಇನ್ಸ್ಟಾಲ್ಮೆಂಟ್ ಕೂಡ ಪಡ್ಕೊಳ್ಬಹುದು. ಜಾಯ್ನ್ ಆಗಿ ಆನ್ಲೈನ್ ಮೋಡ್ಸಲ್ಲಿ ಪೇಮೆಂಟ್ ಮಾಡಿ ಸಬ್ಸ್ಕ್ರಿಪ್ಷನ್ ತಗೊಳ್ಬಹುದು. ಆದಷ್ಟು ಬೇಗ ಸಂಜಯ್ ಲೈವ್ ರೆಫರಲ್ ಕೋಡ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಡಿ. ಎಮ್ ಸಿ ಕ್ಯೂ ಸಾಲ್ವ್ ಮಾಡ್ತಾ ಹೋಗೋಣ. ಆನ್ಸರ್ ಮಾಡ್ತಾ ಬನ್ನಿ ಲೈವ್ ಚಾಟಲ್ಲಿ. ಏನೇ ಕ್ವೆರೀಸ್ ಇದ್ರೆ ಕಮೆಂಟ್ ಸೆಕ್ಷನ್ಲ್ಲಿ ಮೆಸೇಜ್ ಮಾಡಿ ಕೇಳಿ. ಅಮಾಂಗ್ ದ ಫಾಲೋಯಿಂಗ್ ವೆಚ್ ಎನ್ಝೈಮ್ ಈಸ್ ಕಾಲ್ಡ್ ಆಸ್ ಮಾಲಿಕ್ಯುಲಾರ್ ಸಿಸರ್ಸ್ ಅಂತ ಕೇಳ್ತಾ ಇದ್ದಾರೆ. ಈ ಕೆಳಗಿನ ಯಾವ ಕಿಣ್ವವನ್ನು ಆಣ್ವಿಕ ಕತ್ತರಿ ಅಂತ ಕರೀತಾರೆ? ಲೈಗೇಸ್, ಟ್ರಾನ್ಸ್ಪೆಪ್ಟೈಡೇಸ್, ಅಮೈಲೇಸ್, ರಿಸ್ಟ್ರಿಕ್ಷನ್ ಎಂಡೋನ್ಯೂಕ್ಲಿಯಸ್ ಅಂತ ಹೇಳ್ತಾ ಇದ್ದಾರೆ. ಮನುಷ್ಯನ ಜೀವಕೋಶದಲ್ಲಿ ಕ್ರೋಮೋಸೋಮ್ಗಳು ಹಿಂಗೆ ಪೇರ್ ಆಗಿರುತ್ತೆ. ಆ ಕ್ರೋಮೋಸೋಮ್ ಒಳಗಡೆ ಡಿಆಕ್ಸಿ ರೈಬೋ ನ್ಯೂಕ್ಲಿಕ್ ಆಸಿಡ್ ಡಿ ಎನ್ ಎ ಕಂಡುಬರುತ್ತೆ. ಡಿ ಎನ್ ಎ ರಚನೆ ಹೇಗಿದೆ? ಹೆಲಿಕಲ್ ಸ್ಟ್ರಕ್ಚರ್ ಆಗಿರುತ್ತೆ ಅಥವಾ ಡಬಲ್ ಸ್ಟ್ರ್ಯಾಂಡೆಡ್ ಸ್ಟ್ರಕ್ಚರ್ ಆಗಿರುತ್ತೆ. ವ್ಯಾಟ್ಸನ್ ಅಂಡ್ ಕ್ರಿಕ್ ಅವರು ತಿಳಿಸ್ಕೊಟ್ಟಿದ್ದಾರೆ ಡಿ ಎನ್ ಎ ಮಾಡೆಲ್ ಹಿಂಗಿರುತ್ತೆ ರಚನೆ ಅಂತ. ಹೌದಲ್ವಾ? ಈ ಡಿ ಎನ್ ಎದಲ್ಲಿ ಜೀನ್ ಕಂಡುಬರುತ್ತೆ, ಜೀನ್ಗಳು ಕಂಡುಬರುತ್ತೆ. ನಿರ್ದಿಷ್ಟ ಜಾಗದಲ್ಲಿರುವ ಮಾಹಿತಿಯನ್ನು ಏನು ಮಾಡಿಬಿಟ್ಟು ಕಟ್ ಮಾಡಿಬಿಟ್ಟು ಬೇರೆ ಇನ್ಫಾರ್ಮೇಷನ್ ಆ್ಯಡ್ ಮಾಡಬೇಕು ಅಂತ ಹೇಳಿದ್ರೆ ಈ ಮಾಲಿಕ್ಯುಲಾರ್ ಸಿಸರ್ಗಳನ್ನು ಬಳಕೆ ಮಾಡಬಹುದು ಜೀನ್ ಎಡಿಟಿಂಗ್ ಮಾಡೋದಕ್ಕೆ. ನಾವು ಕತ್ತರಿ ತಗೊಂಡೋಗಿ ಕಟ್ ಮಾಡೋ ಅಷ್ಟು ದೊಡ್ಡದಾಗಿರಲ್ಲ ಜೀನು. ಜೀವಕೋಶನೇ ಮೈಕ್ರೋಸ್ಕೋಪಿಕ್ಕು, ಮೈಕ್ರೋಸ್ಕೇಲಲ್ಲಿರುತ್ತೆ. ಅದರೊಳಗಡೆ ನ್ಯೂಕ್ಲಿಯಸ್ಸು, ಅದರೊಳಗಡೆ ಡಿ ಎನ್ ಎ. ಡಿ ಎನ್ ಎದಲ್ಲಿ ಜೀನ್ ಕಂಡು ಬರ್ತಾ ಇದೆ. ಮಾಲಿಕ್ಯುಲಾರ್ ಸಿಸರ್ಸ್ ಅಂತ ಕರೀತಾರೆ ಆಣ್ವಿಕ ಕತ್ತರಿ ಜೀನ್ ಎಡಿಟಿಂಗಲ್ಲಿ ಬಳಕೆ ಮಾಡುವಂಥದ್ದು ಯಾವುದು ಅಂತ ಕೇಳ್ತಾ ಇದ್ದಾರೆ. ಕಿಣ್ವ ಯಾವುದಾಗಿರುತ್ತೆ? ಕಿಣ್ವ ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಬಳಕೆ ಮಾಡಬಹುದು ಜೀನ್ ಎಡಿಟಿಂಗ್ ಮಾಡೋದಕ್ಕೆ. ರೆಸ್ಟ್ರಿಕ್ಷನ್ ಎಂಡೋ ನ್ಯೂಕ್ಲಿಯಸ್ ಅನ್ನುವ ಕಿಣ್ವವನ್ನು ಜೀನ್ ಎಡಿಟಿಂಗ್ ಮಾಡೋದಕ್ಕೆ ಬಳಕೆ ಮಾಡಿಕೊಳ್ಬಹುದು. ಜೀನ್ ಎಡಿಟಿಂಗ್ ಟೂಲ್ ಆಗಿರುತ್ತೆ. ಮಾಲಿಕ್ಯುಲಾರ್ ಸಿಸರ್ ಅಂತ ಕರೀತಾರೆ. ಓಕೆ, ಗೋಲ್ಡನ್ ರೈಸ್ ಈಸ್ ಡ್ಯಾಶ್ ಅಂತ ಕೇಳ್ತಾ ಇದ್ದಾರೆ. ಗೋಲ್ಡನ್ ರೈಸ್ ಅಂದರೆ ಏನಾಗಿರುತ್ತೆ? ವಿಟಮಿನ್ ಎ ಸಮೃದ್ಧವಾಗಿರುವ ಅಕ್ಕಿ, ವಿಟಮಿನ್ ಎ ಎನ್ರಿಚ್ಡ್ ರೈಸ್, ಇನ್ಸೆಕ್ಟಿಸೈಡ್ ರೆಸಿಸ್ಟೆಂಟ್ ರೈಸ್, ಕೀಟನಾಶಕ ವಿರೋಧಿ ತಳಿ, ಇನ್ಸುಲಿನ್ ಎನ್ರಿಚ್ಡ್ ರೈಸ್, ಇನ್ಸುಲಿನ್ ಸಮೃದ್ಧವಾಗಿರುವ ತಳಿ, ಆಂಟಿಬಯೋಟಿಕ್ ಎನ್ರಿಚ್ಡ್ ರೈಸ್, ಜೀವನಿರೋಧಕ ಸಮೃದ್ಧವಾದ ತಳಿ ಅಂತ ಹೇಳ್ತಾ ಇದ್ದಾರೆ. ಏನಾಗಿರುತ್ತೆ ಗೋಲ್ಡನ್ ರೈಸ್ ಅಂದರೆ ಏನು? ವಿಟಮಿನ್ ಎ ಸಮೃದ್ಧವಾಗಿರುವ ಅಕ್ಕಿನ ಆಪ್ಷನ್ ಎ, ಕೀಟನಾಶಕ ವಿರೋಧಿ ತಳಿನ ಆಪ್ಷನ್ ಬಿ, ಇನ್ಸುಲಿನ್ ಸಮೃದ್ಧವಾಗಿರುವಂತಹ ತಳಿನ ಆಪ್ಷನ್ ಸಿ, ಜೀವ ನಿರೋಧಕ ಆಂಟಿಬಯೋಟಿಕ್ ಸಮೃದ್ಧವಾಗಿರುವ ತಳಿನ. ಏನಾಗಿರುತ್ತೆ ಬಯೋಟೆಕ್ನಾಲಜಿ ಜೈವಿಕ ತಂತ್ರಜ್ಞಾನ ಬಳಕೆ ಮಾಡಿಕೊಂಡು ಡೆವಲಪ್ ಮಾಡಿಕೊಂಡಿದ್ದಾರೆ ಈ ತಳಿಯನ್ನು. ಯೋಚನೆ ಮಾಡಿದ್ರು ಏನಂತ, ಪ್ರಪಂಚದಲ್ಲಿ ಅತಿ ಹೆಚ್ಚು ಕುರುಡುತನಕ್ಕೆ ಕಾರಣ ಆಗ್ತಾ ಇರೋದು ವಿಟಮಿನ್ ಎ ಕೊರತೆ. ವಿಟಮಿನ್ ಎ ಡಿಫಿಷಿಯನ್ಸಿಯಿಂದ ಅತಿ ಹೆಚ್ಚು ಬ್ಲೈಂಡ್ನೆಸ್ ಉಂಟಾಗ್ತಾ ಇದೆ ವಿಟಮಿನ್ ಎ ಕೊರತೆಯಿಂದ. ರಾಸಾಯನಿಕ ಹೆಸರು ರೆಟಿನಾಲ್ ಆಗಿರುತ್ತೆ. ಮತ್ತು ಜನ ಎಲ್ಲ ಹೆಚ್ಚಿನದಾಗಿ ಬಳಕೆ ಮಾಡ್ತಾ ಇರುವ ಫುಡ್ಡು ರೈಸ್. ಎಲ್ಲ ಕಡೆ ಆಲ್ಮೋಸ್ಟ್ ರೈಸ್ ತಿಂತಾರೆ. ಹೌದಲ್ವಾ? ಆ ಕಾರಣಕ್ಕೋಸ್ಕರ ಏನು ಮಾಡಿದ್ರು, ಸ್ಟೇಪಲ್ ಫುಡ್ಡಾಗಿ ಬಳಕೆ ಮಾಡ್ತಾ ಇರುವಂತಹ ರೈಸಿಗೆ ವಿಟಮಿನ್ ಎ ಆ್ಯಡ್ ಮಾಡ್ಕೊಳ್ಳೋಣ ಅಂತ ಹೇಳಿಬಿಟ್ಟು ಈ ತಳಿಯನ್ನು ಡೆವಲಪ್ ಮಾಡಿದರೆ. ಗೋಲ್ಡನ್ ರೈಸ್ ಏನು ಚಿನ್ನದ ಥರ ಇರಲ್ಲ, ಹೆಸರಿಟ್ಟಿದ್ದಾರೆ ಅಷ್ಟೇ. ವಿಟಮಿನ್ ಎ ಸಮೃದ್ಧವಾಗಿರುವಂತಹ ಅಕ್ಕಿ ಆಗಿರುತ್ತೆ. ಡೈರೆಕ್ಟಾಗಿ ವಿಟಮಿನ್ ಏನೇ ಇರುತ್ತೆ ಅದರಲ್ಲಿ ಇಲ್ಲ. ಪ್ರೋ ವಿಟಮಿನ್ ಅಂತ ಕರೀತಾರೆ, ಪ್ರಿಕರ್ಸರ್ ಆಫ್ ವಿಟಮಿನ್ ಎ.
ಒಂದು ರಾಸಾಯನಿಕ ವಸ್ತು ಬೀಟಾ ಕೆರೋಟಿನ್ ಉತ್ಪಾದನೆ ಆಗುತ್ತೆ ಆ ಅಕ್ಕಿಯಲ್ಲಿ ವಿಟಮಿನ್ ಎ ಪ್ರಿಕರ್ಸರ್ ಆಗಿರುತ್ತೆ ಬೀಟಾ ಕೆರೋಟಿನ್ ಉತ್ಪಾದನೆ ಆಗುತ್ತೆ ಅಕ್ಕಿ ತಿಂದಾಗ ನಮ್ಮ ದೇಹಕ್ಕೆ ಬೀಟಾ ಕೆರೋಟಿನ್ ಸಿಗುತ್ತೆ ಆ ಕೆಮಿಕಲ್ ಪ್ರೊಡ್ಯೂಸ್ ಆಗಿದೆ ಅಲ್ವಾ ಅದು ಆ ಬೀಟಾ ಕೆರೋಟಿನು ನಮ್ಮ ಬಾಡಿಯಲ್ಲಿ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗುತ್ತೆ ಬೀಟಾ ಕೆರೋಟಿನ್ ವಿಟಮಿನ್ ಎ ಆಗಿ ಕನ್ವರ್ಟ್ ಆಗ್ತಾ ಇದೆ ಇನ್ ಕೇಸ್ ಎಕ್ಸಾಮಲ್ಲಿ ಏನಾದರೂ ಆಪ್ಷನ್ನು ಬೀಟಾ ಕೆರೋಟಿನ್ ಸಮೃದ್ಧವಾಗಿರುವ ಅಕ್ಕಿ ಅಂತ ಕೊಟ್ಟರೆ ಅದು ಸರಿನೇನ ವಿಟಮಿನ್ ಎ ಸಮೃದ್ಧ ಅಂತ ಇಲ್ಲಿ ಕೊಟ್ಟಿದ್ದಾರೆ ಬೀಟಾ ಕೆರೋಟಿನ್ ಕೊಟ್ಟರು ಕೂಡ ಸರಿಯಾಗಿರುತ್ತೆ ಪ್ರಿಕರ್ಸರ್ ಆಫ್ ವಿಟಮಿನ್ ಎ ಆಗಿದೆ ಕಾಸ್ ಆಫ್ ವಾಟರ್ ಕೂಲಿಂಗ್ ಇನ್ ಅರ್ಥನ್ ಪಾಟ್ ಈಸ್ ಮಣ್ಣಿನ ಮಡಿಕೆಯಲ್ಲಿ ನೀರು ತಂಪಾಗಿರಲು ಕಾರಣ ಏನು ಅಂತ ಕೇಳ್ತಾ ಇದ್ದಾರೆ ಮಣ್ಣಿನ ಮಡಿಕೆಯಲ್ಲಿ ಆವೀಕರಣ ಎವಾಪರೇಷನ್ ಗ್ರಾವಿಟೇಷನ್ ಗುರುತ್ವಾಕರ್ಷಣ ಬಲ ಫ್ಯೂಷನ್ ಸಮ್ಮಿಲನ ಡಿಫ್ಯೂಷನ್ ವಿಸರಣೆ ಅಂತ ಹೇಳ್ತಾ ಇದ್ದಾರೆ ಮಣ್ಣಿನ ಮಡಿಕೆಯಲ್ಲಿರೋ ನೀರು ತಂಪಾಗಿರಲು ಕಾರಣ ಏನಾಗಿರುತ್ತೆ 20% ಡಿಸ್ಕೌಂಟ್ ಇದೆ ಅನಕಾಡೆಮಿ ಸಬ್ಸ್ಕ್ರಿಪ್ಷನ್ ಮೇಲೆ ಎಲ್ಲ ಸಬ್ಜೆಕ್ಟ್ ಥಿಯರಿ ಕ್ಲಾಸಸ್ ಕೂಡ ಸಿಗುತ್ತೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಂಜೆ ಲೈವ್ ರೆಫಿಲ್ ಕೋಡ್ ಬಳಕೆ ಮಾಡಿಕೊಂಡು ಎವಾಪರೇಷನ್ ಆಗಿದೆ ಆವೀಕರಣ ಆಗಿರುತ್ತೆ ವಿಸರಣೆ ಅಂದರೆ ಹೈಯರ್ ಕಾನ್ಸಂಟ್ರೇಷನ್ ಇರೋ ಕಡೆಯಿಂದ ಲೋಯರ್ ಕಾನ್ಸಂಟ್ರೇಷನ್ ಇರೋ ಕಡೆಗೆ ಕಣಗಳ ಚಲನೆ ಅದರಲ್ಲೂ ನೀರಿನ ಕಣಗಳ ಚಲನೆ ಆದರೆ ಆಸ್ಮೋಸಿಸ್ ಅಭಿಸರಣೆ ಅಂತ ಕರೀತಾರೆ ಅದೆಲ್ಲ ಮಣ್ಣಿನ ಮಡಿಕೆಯಲ್ಲಿ ಚಿಕ್ಕ ಚಿಕ್ಕ ರಂಧ್ರ ಇರುತ್ತೆ ನಮ್ಮ ಕಣ್ಣಿಗೆ ಕಾಣಿಸ್ತಾ ಇರೋಷ್ಟು ಚಿಕ್ಕದಾಗಿರೋ ರಂಧ್ರಗಳು ಆ ರಂಧ್ರಗಳಿಂದ ನೀರು ಹೊರಗಡೆ ಬರ್ತಾ ಇದೆ ಹರಿದು ಹೋಗೋಷ್ಟು ಹರಿದೋಗೋಷ್ಟು ಜಾಸ್ತಿ ಏನು ಬರಲ್ಲ ಸ್ವಲ್ಪ ವೆಟ್ ಆಗುತ್ತೆ ನೀರು ಹೊರಗಡೆ ಬರ್ತಾ ಇದೆ ಈ ನೀರು ಎವಾಪರೇಟ್ ಆಗಿ ಹೋಗಬೇಕಾದ್ರೆ ಆವಿಯಾಗಿ ಹೋಗಬೇಕಾದ್ರೆ ಈ ನೀರು ಆವಿಯಾಗಿ ಹೋಗಬೇಕಾದ್ರೆ ಒಳಗಡೆ ಇರುವ ನೀರಿನ ಶಾಖವನ್ನು ತಗೊಂಡು ಎವಾಪರೇಟ್ ಆಗುತ್ತೆ ಆ ಮಡಿಕೆ ಒಳಗಡೆ ನೀರಿದೆ ಅಲ್ವಾ ಆ ಹೀಟನ್ನು ತಗೊಂಡು ಎವಾಪರೇಟ್ ಆಗ್ತಾ ಇದೆ ಆವಾಗ ತಣ್ಣಗಾಗ್ತಾ ಇದೆ ಮಡಿಕೆಯಲ್ಲಿರೋ ನೀರು ನಮ್ಮ ಬಾಡಿ ಟೆಂಪರೇಚರು ಕಮ್ಮಿ ಆಗೋದು ಕೂಡ ಅಷ್ಟೇ ನಮ್ಮ ಬಾಡಿಯಲ್ಲಿ ಸ್ವೆಟ್ ಗ್ಲ್ಯಾಂಡ್ಸ್ ಇರುತ್ತಲ್ವಾ ಬೆವರು ಗ್ರಂಥಿಗಳು ಅದರ ಮೂಲಕ ಸ್ವೆಟ್ ಬೆವರು ಹೊರಗಡೆ ಬರುತ್ತೆ ಆ ಬೆವರು ಆವಿಯಾಗಿ ಹೋಗಬೇಕಾದ್ರೆ ಬಾಡಿ ಹೀಟನ್ನು ತಗೊಂಡು ಎವಾಪರೇಟ್ ಆಗುತ್ತೆ ಹಾಗೆ ಕೂಲಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ ಆವೀಕರಣದಿಂದ ಎವಾಪರೇಷನಿಂದ ಕೂಲಿಂಗ್ ಎಫೆಕ್ಟ್ ಕ್ರಿಯೇಟ್ ಆಗ್ತಾ ಇದೆ ಲಿಸ್ಟ್ 1 ಲಿಸ್ಟ್ 2 ಜೊತೆ ಮ್ಯಾಚ್ ಮಾಡಿ ಅಂತ ಕೇಳ್ತಾ ಇದ್ದಾರೆ ಮ್ಯಾಚ್ ದ ಫಾಲೋಯಿಂಗ್ ಕೊಟ್ಟಿದ್ದಾರೆ ಇನ್ಸುಲಿನ್ ಥೈರಾಕ್ಸಿನ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ TSH ಟೆಸ್ಟೋಸ್ಟಿರಾನ್ ಅಂತ ಹೇಳ್ತಾ ಇದ್ದಾರೆ ಇನ್ಸುಲಿನ್ ಥೈರಾಕ್ಸಿನ್ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಟೆಸ್ಟೋಸ್ಟಿರಾನ್ ಯಾವ ಗ್ರಂಥಿಗಳಲ್ಲಿ ಉತ್ಪಾದನೆ ಆಗುತ್ತೆ ಥೈರಾಯ್ಡ್ ಗ್ಲ್ಯಾಂಡ್ ಥೈರಾಯ್ಡ್ ಗ್ರಂಥಿ ಬೀಟಾ ಸೆಲ್ಸ್ ಆಫ್ ಪ್ಯಾಂಕ್ರಿಯಾಸ್ ಮೇದೋಜೀರಕ ಗ್ರಂಥಿಯ ಬೀಟಾ ಕೋಶಗಳು ಟೆಸ್ಟಿಸ್ ವೃಷಣಗಳು ಪಿಟ್ಯುಟರಿ ಗ್ಲ್ಯಾಂಡ್ ಪಿಟ್ಯುಟರಿ ಗ್ರಂಥಿ ಅಂತ ಹೇಳ್ತಾ ಇದ್ದಾರೆ ಎಲ್ಲೆಲ್ಲಿ ಪ್ರೊಡ್ಯೂಸ್ ಆಗುತ್ತೆ ನೋಡಿ ಆಪ್ಷನ್ ಸಿ ಸರಿಯಾಗಿದೆಯಾ ಓಕೆ ಇನ್ಸುಲಿನ್ ಪ್ರೊಡ್ಯೂಸ್ ಆಗುತ್ತೆ ಮೇಧೋಜೀರಕ ಗ್ರಂಥಿಯ ಬೀಟಾ ಕೋಶಗಳು ಅಂತ ಕರೀತಾರೆ ಐಲೆಟ್ ಆಫ್ ಲ್ಯಾಂಗರಾನ್ಸ್ ಅಂತ ಕೂಡ ಕರೀತಾರೆ ಅದನ್ನು ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಆಗಿರುತ್ತೆ ಐಲೆಟ್ ಆಫ್ ಲ್ಯಾಂಗರ್ಹ್ಯಾನ್ಸ್ ಅಂತ ಕರೀತಾರೆ ಅಲ್ಲಿ ಇನ್ಸುಲಿನ್ ಪ್ರೊಡ್ಯೂಸ್ ಆಗ್ತಾ ಇದೆ ಮೇಧೋಜೀರಕ ಗ್ರಂಥಿಯ ಬೀಟಾ ಕೋಶಗಳು ಐಲೆಟ್ ಆಫ್ ಲ್ಯಾಂಗರಾನ್ಸ್ ಆಗಿರುತ್ತೆ ಥೈರಾಕ್ಸಿನ್ ಎಲ್ಲಿ ಪ್ರೊಡ್ಯೂಸ್ ಆಗುತ್ತೆ ಥೈರಾಯ್ಡ್ ಗ್ರಂಥಿಯಲ್ಲಿ ಉತ್ಪಾದನೆ ಆಗ್ತಾ ಇದೆ ಥೈರಾಕ್ಸಿನು ಥೈರಾಯ್ಡ್ ಗ್ರಂಥಿಯಲ್ಲಿ ನೆಕ್ ಕುತ್ತಿಯ ಪೋರ್ಷನ್ ಕಂಡು ಬರುತ್ತೆ ಕ್ಯಾಲೋರಿ ಬರ್ನ್ ಆಗುವ ದರವನ್ನು ಮೈಂಟೈನ್ ಮಾಡ್ತಾ ಇದೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಮಾಸ್ಟರ್ ಕಂಟ್ರೋಲ್ ಗ್ಲ್ಯಾಂಡ್ ಅಂತ ಕರೀತಾರೆ ಪಿಟ್ಯುಟರಿ ಗ್ರಂಥಿಯನ್ನು ಗ್ರೋತ್ ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ ಹಾಗೆ ಬೇರೆ ಗ್ರಂಥಿಗಳನ್ನು ಕೂಡ ನಿಯಂತ್ರಣ ಮಾಡುತ್ತೆ ಅದಕ್ಕೆ ಮಾಸ್ಟರ್ ಕಂಟ್ರೋಲ್ ಗ್ಲ್ಯಾಂಡ್ ಅಂತ ಕರೀತಾರೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ ಪಿಟ್ಯುಟರಿ ಗ್ರಂಥಿಯಲ್ಲಿ ಟೆಸ್ಟೋಸ್ಟಿರಾನ್ ಮೇಲ್ ರೀಪ್ರೊಡಕ್ಟಿವ್ ಹಾರ್ಮೋನ್ ವೃಷಣಗಳಲ್ಲಿ ಟೆಸ್ಟಿಸಲ್ಲಿ ಸೆಕ್ರೀಟ್ ಆಗುತ್ತೆ ಮೇಲ್ ರೀಪ್ರೊಡಕ್ಟಿವ್ ಹಾರ್ಮೋನ್ ಆಗಿದೆ ಆಪ್ಷನ್ ಸಿ ಸರಿಯಾಗಿದೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನ್ ಹೈಪೋಥಲಾಮಸ್ನ ಮಾಸ್ಟರ್ ಸ್ವಿಚ್ ಅಂತ ಕೂಡ ಕರೀತಾರೆ ಅದು ಥೈರೋಟ್ರೋಪಿನ್ ರಿಲೀಸಿಂಗ್ ಹಾರ್ಮೋನನ್ನು ಸೆಕ್ರೀಟ್ ಮಾಡುತ್ತೆ ಅದೇನು ಮಾಡುತ್ತೆ ಪಿಟ್ಯುಟರಿ ಗ್ಲ್ಯಾಂಡನ್ನು ಸ್ಟಿಮ್ಯುಲೇಟ್ ಮಾಡುತ್ತೆ ಪಿಟ್ಯುಟರಿ ಗ್ಲ್ಯಾಂಡ್ ಏನು ಮಾಡ್ತಾ ಇದೆ TRH ಹೈಪೋಥಲಾಮಸಿಂದ ಬಂತಲ್ವಾ ಅದರ ಆಧಾರದ ಮೇಲೆ ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನನ್ನು ಸೆಕ್ರೀಟ್ ಮಾಡುತ್ತೆ ಈ TSH ಸೆಕ್ರೀಟ್ ಆಗಿಬಿಟ್ಟು ಥೈರಾಯ್ಡ್ ಸ್ಟಿಮ್ಯುಲೇಟಿಂಗ್ ಹಾರ್ಮೋನು ಥೈರಾಯ್ಡ್ ಗ್ರಂಥಿಯಿಂದ
ಥೈರಾಕ್ಸಿನ್ ಹಾರ್ಮೋನ್ ಸೆಕ್ರೀಟ್ ಆಗುತ್ತೆ. ಥೈರಾಕ್ಸಿನ್ ರೇಟ್ ಆಫ್ ಕ್ಯಾಲೋರಿ ಬರ್ನ್ಡ್, ಕ್ಯಾಲೋರಿ ಬರ್ನ್ ಆಗುವ ದರವನ್ನು ನಿಯಂತ್ರಣ ಮಾಡ್ತಾ ಇದೆ. ಮಾಸ್ಟರ್ ಸ್ವಿಚ್ ಅಥವಾ ಮಾಸ್ಟರ್ ಆಫ್ ದ ಮಾಸ್ಟರ್ ಗ್ಲ್ಯಾಂಡ್ ಹೈಪೋಥಲಾಮಸ್ ಆಗಿರುತ್ತೆ. ಮಾಸ್ಟರ್ ಕಂಟ್ರೋಲ್ ಗ್ಲ್ಯಾಂಡು ಪಿಟ್ಯುಟರಿ ಆಗಿರುತ್ತೆ. ಹೈಪೋಥಲಾಮಸ್ಸು ಪಿಟ್ಯುಟರಿ ಇದೆಲ್ಲ ಕೂಡ ಬ್ರೈನಲ್ಲಿ ಕಂಡುಬರುತ್ತೆ. ಗ್ರಂಥಿಗಳು ಅಂತಃಸ್ರಾವಕ ಗ್ರಂಥಿ ಅಥವಾ ನಿರ್ನಾಳ ಗ್ರಂಥಿ ಆಗಿದೆ. ಇನ್ಕ್ರೀಸ್ ಇನ್ ಕಾನ್ಸಂಟ್ರೇಷನ್ ಆಫ್ ದ ಟಾಕ್ಸಿಕೆಂಟ್ಸ್ ಅಟ್ ಸಕ್ಸೆಸಿವ್ ಟ್ರಾಪಿಕ್ ಲೆವೆಲ್ ಕಾಲ್ಡ್ ಆಸ್. ಒಂದು ಪೋಷಣಾ ಸ್ತರದಿಂದ ಇನ್ನೊಂದು ಪೋಷಣಾ ಸ್ತರಕ್ಕೆ ಹೋದಾಗ ವಿಷಕಾರಿ ವಸ್ತುಗಳ ಪ್ರಮಾಣ ಹೆಚ್ಚಾಗ್ತಾ ಇದ್ರೆ ಅದಕ್ಕೇನಂತ ಕರೀತಾರೆ? ಪೋಷಣ ಸ್ತರದಿಂದ ಪೋಷಣ ಸ್ತರಕ್ಕೆ ಹೋಗಬೇಕಾದ್ರೆ ಪಾಯ್ಸನಸ್ ವಿಷಕಾರಿ ಅಂಶದ ಪ್ರಮಾಣ ಹೆಚ್ಚಾಗ್ತಿದ್ರೆ ಬಯೋ ಡಿಗ್ರೆಡೇಷನ್ ಅಂತ ಕರೀತಾರ, ಆಲ್ಗಲ್ ಬೂಮ್ ಅಂತ ಕರೀತಾರ, ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಕರೀತಾ ಇದ್ದಾರ, ಬಯೋ ರಿಮಿಡಿಯೇಷನ್ ಅಂತ ಕರೀತಾ ಇದ್ದಾರ, ಏನಾಗಿರುತ್ತೆ? ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಹೋದಾಗ ತುಂಬ ಹೆಚ್ಚಿನ ಪ್ರಮಾಣದಲ್ಲಿ ಎಕ್ಸ್ಪೋನೆನ್ಷಿಯಲ್ ಆಗಿ ಆ ವಿಷಕಾರಿ ಅಂಶದ ಪ್ರಮಾಣ ಹೆಚ್ಚಾಗ್ತಾ ಇದೆ, ಮ್ಯಾಗ್ನಿಫೈ ಆಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ, ಬಯೋ ಮ್ಯಾಗ್ನಿಫಿಕೇಷನ್ ಅಂತ ಕರೀತಾರೆ, ಬಯೋ ಮ್ಯಾಗ್ನಿಫಿಕೇಷನ್ ಆಗಿರುತ್ತೆ. ಜೈವಿಕ ಸಂವರ್ಧನೆ ಅಂತ ಕರೀತಾರೆ ಕನ್ನಡದಲ್ಲಿ, ಜೈವಿಕ ಸಂವರ್ಧನೆ ಆಗಿರುತ್ತೆ. ಬಯೋ ಡಿಗ್ರೆಡೇಷನ್ ಅಂದರೆ ಕೊಳೆಯೋದು, ಕಂಪೋಸ್ಟ್ ತಯಾರಾಗೋದು. ಆಲ್ಗಲ್ ಬೂಮ್ ಅಂದರೆ ಆಲ್ಗೆ ಹೆಚ್ಚಾಗ್ತಿರೋದು ಆಗಿರುತ್ತೆ. ಇಲ್ಲಿ ನೋಡಿ 10% ಲಾ ಬೇರೆ, ಅದ್ರ ಜೊತೆ ಕನ್ಫ್ಯೂಸ್ ಮಾಡ್ಕೋಬೇಡಿ. 10% ಲಾ ಅಂದ್ರೆ ಏನು ಗೊತ್ತಾ? ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಶಕ್ತಿ ಹೋಗಬೇಕಾದ್ರೆ 10% ಮಾತ್ರ ಟ್ರಾವೆಲ್ ಆಗುತ್ತೆ. ಅಂದರೆ ಇಲ್ಲಿ 100 calories ಅಷ್ಟು ಎನರ್ಜಿ ಇದ್ದರೆ ಇಲ್ಲಿ ಹೋಗೋದು 10 calories ಅಷ್ಟೆ. 100 calories ಅಷ್ಟು ಶಕ್ತಿ ಇರುವ ಚಿಕನ್ ನೀವು ತಿಂದರೆ, ಸೊಪ್ಪು ತರಕಾರಿ ನೀವು ತಿಂದರೆ ನಿಮಗೆ ಸಿಗೋದು 10 calories. ಒಂದು ಪೋಷಣ ಸ್ತರದಿಂದ ಇನ್ನೊಂದು ಪೋಷಣ ಸ್ತರಕ್ಕೆ ಹೋಗಬೇಕಾದ್ರೆ 10% ಎನರ್ಜಿ ಮಾತ್ರ, ಕ್ಯಾಲೋರೀಸ್ ಮಾತ್ರ ಟ್ರಾವೆಲ್ ಆಗ್ತಿದೆ, ಅದು 10% ಲಾ, ಅದು ಬೇರೆ. ಇದು ಬಯೋಮ್ಯಾಗ್ನಿಫಿಕೇಶನ್, ಜೈವಿಕ ಸಂವರ್ಧನೆ. ಅಂದರೆ ಮೀನಲ್ಲಿ 0.001% ಅಷ್ಟು ಸೀಸದ ಅಂಶ ಇದೆ, ಯಾವುದೋ ವಿಷಕಾರಿ ಅಂಶ ಇದೆ, ಅದು ನೆಕ್ಸ್ಟು ಇನ್ನೊಂದು ಪೋಷಣ ಸ್ತರಕ್ಕೆ ಹೋದಾಗ 0.1% ಆಗಿಬಿಡ್ಬಹುದು, ಇನ್ನೊಂದು ಕಡೆ ಹೋದಾಗ 1% ಆಗಿಬಿಡ್ಬಹುದು. ಹೀಗೆ ಎಕ್ಸ್ಪೋನೆನ್ಷಿಯಲ್ ಲೆವೆಲಲ್ಲಿ ನೋಡಿ ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದೆ. ಎಕ್ಸ್ಪೋನೆನ್ಷಿಯಲ್ ಲೆವೆಲಲ್ಲಿ ಇನ್ಕ್ರೀಸ್ ಆಗುತ್ತೆ, ಏನಂತ ಕರೀತಾರೆ? ಬಯೋ ಮ್ಯಾಗ್ನಿಫಿಕೇಶನ್, ಜೈವಿಕ ಸಂವರ್ಧನೆ ಆಗಿದೆ. ನ್ಯಾಚುರಲ್ ರಬ್ಬರ್ ಈಸ್ ಎ ಪಾಲಿಮರ್ ಆಫ್ ಅಂತ ಕೇಳ್ತಾ ಇದ್ದಾರೆ. ನ್ಯಾಚುರಲ್ ರಬ್ಬರ್ ಯಾವುದರ ಪಾಲಿಮರ್ ಆಗಿರುತ್ತೆ? ಇಥಲಿನ್, ಐಸೋಪ್ರಿನ್, ಸ್ಟೈರಿನ್, ವಿನೈಲ್ ಕ್ಲೋರೈಡ್ ಅಂತ ಹೇಳ್ತಾ ಇದ್ದಾರೆ, ಏನಾಗಿರುತ್ತೆ? ನೈಸರ್ಗಿಕ ನ್ಯಾಚುರಲ್ ರಬ್ಬರ್ ಯಾವುದರ ಪಾಲಿಮರ್ ಆಗಿರುತ್ತೆ? ರಬ್ಬರ್ ಮರದಿಂದ ಹೊರಬರುವ ದ್ರವ ಲೆಟೆಕ್ಸ್ ಆಗಿದೆ. ರಬ್ಬರ್ ಮರದಿಂದ ಹೊರಬರುವ ದ್ರವ ಲೆಟೆಕ್ಸ್ ಆಗಿರುತ್ತೆ. ಇದನ್ನು ಪ್ರೊಸೆಸಿಂಗ್ ಮಾಡ್ತಾರೆ, ಆ ಪ್ರೊಸೆಸಿಂಗು ವಲ್ಕನೈಸೇಷನ್ ಆಗಿರುತ್ತೆ, ವಲ್ಕನೈಸೇಷನ್ ಅಂತ ಕರೀತಾರೆ. ಯಾವ ಎಲಿಮೆಂಟ್ ಯೂಸ್ ಮಾಡ್ತಾರೆ ವಲ್ಕನೈಸೇಷನ್ ಮಾಡೋದಕ್ಕೆ ಅಂತ ಕೇಳಿದ್ರೆ, ಏನನ್ನ ಸಲ್ಫರ್ ಗಂಧಕವನ್ನು ಬಳಕೆ ಮಾಡ್ತಾರೆ ವಲ್ಕನೈಸೇಷನ್ ಮಾಡೋದಕ್ಕೆ, ಗಂಧಕ ಬಳಕೆ ಮಾಡ್ತಾ ಇದ್ದಾರೆ. ನ್ಯಾಚುರಲ್ ರಬ್ಬರ್ ಯಾವುದರ ಪಾಲಿಮರ್ ಆಗಿದೆ? ಹಲವು ಮಾನೋಮರ್ಗಳು ಜೊತೆಯಲ್ಲಿ ಸೇರಿಕೊಂಡು ಪಾಲಿಮರ್ ಫಾರ್ಮೇಷನ್ ಆಗುತ್ತೆ. ಐಸೋಪರೀನಿನ, ಐಸೋಪರೀನಿನ ಏನಾಗಿರುತ್ತೆ? ಪಾಲಿಮರ್ ಆಗಿರುತ್ತೆ ನ್ಯಾಚುರಲ್ ರಬ್ಬರ್. ಐಸೋಪರೀನ್ ನ್ಯಾಚುರಲ್ ರಬ್ಬರಿನ ಮಾನೋಮರ್ ಆಗಿರುತ್ತೆ, ಐಸೋಪರೀನ್ ಆಗಿದೆ. ಇದು ಹೈಡ್ರೋಕಾರ್ಬನ್ನು ಆಗಿರುತ್ತೆ ನ್ಯಾಚುರಲ್ ರಬ್ಬರ್. ದ ಫ್ರೀಕ್ವೆನ್ಸಿ ಬ್ಯಾಂಡ್ ಫಾರ್ FM ಬ್ರಾಡ್ಕಾಸ್ಟ್ ಈಸ್ ಅಂತ ಕೇಳ್ತಾ ಇದ್ದಾರೆ. FM ಫ್ರೀಕ್ವೆನ್ಸಿ ಮಾಡ್ಯುಲೇಷನ್ ರೇಡಿಯೋ ವೇವ್ಸ್ ಬಳಕೆ ಮಾಡಲಾಗತ್ತೆ. ಫ್ರೀಕ್ವೆನ್ಸಿ ಬ್ಯಾಂಡ್ ಏನಿದೆ, ಫ್ರೀಕ್ವೆನ್ಸಿ ರೇಂಜ್ ಏನಿದೆ ಅಂತ ಕೇಳ್ತಾ ಇದ್ದಾರೆ. 540 1600 kHz, 74 216 MHz, 5.925 6.425 GHz, 88 108 MHz ಏನಾಗಿರುತ್ತೆ?
ಎಫ್ ಎಮ್ ಬ್ರಾಡ್ಕಾಸ್ಟಿನ ಫ್ರೀಕ್ವೆನ್ಸಿ ರೇಂಜ್ ಎಷ್ಟಿರುತ್ತೆ ಅಂತ ಕೇಳ್ತಾ ಇದ್ದಾರೆ. ಇವಾಗ ಕೊಟ್ಟಿರೋ ಆಪ್ಷನಲ್ಲಿ ಸಿಂಪಲಾಗಿ ಕೊಟ್ಟಿದ್ದಾರೆ, ನೋಡಿದ ತಕ್ಷಣ ಹೇಳಬಹುದು ರೇಡಿಯೋ ಚಾನೆಲ್ಗಳದ್ದು ಫ್ರೀಕ್ವೆನ್ಸಿ ಏನಿರುತ್ತೋ ಅದರ ಆಧಾರದ ಮೇಲೆ. ಆದರೆ ಯೂನಿಟ್ ಏನಾದರೂ ಚೇಂಜ್ ಮಾಡಿಕೊಟ್ರೆ, 88 ಗಿಗಾಹರ್ಟ್ಸಿಂದ 108 ಗಿಗಾಹರ್ಟ್ಸ್ ಅಂತ ಇನ್ನೊಂದು ಆಪ್ಷನ್ ಕೊಟ್ಟರೆ ಅವಾಗ ಕನ್ಫ್ಯೂಸ್ ಆಗುತ್ತಲ್ವ, ತಿಳ್ಕೊಂಡಿರೋಣ. 88 ಮೆಗಾಹರ್ಟ್ಸಿಂದ 108 ಮೆಗಾಹರ್ಟ್ಸ್ ಆಗಿರುತ್ತೆ, ಯೂನಿಟ್ ಕೂಡ ಗೊತ್ತಿರಲಿ, ಮೆಗಾಹರ್ಟ್ಸ್ ಆಗಿರುತ್ತೆ. ಆ ರೇಂಜಲ್ಲಿ ಕಂಡು ಬರ್ತಾ ಇದೆ ಎಫ್ ಎಮ್ ಫ್ರೀಕ್ವೆನ್ಸಿ. ಆ ಫ್ರೀಕ್ವೆನ್ಸಿ ಟ್ಯೂನ್ ಮಾಡ್ಕೊಂಡಾಗಲೇ ನಿಮಗೆ ಚಾನಲ್ ಬರೋದು, ಅದಕ್ಕೆ ಆ ಫ್ರೀಕ್ವೆನ್ಸಿ ಕೂಡ ಗೊತ್ತಿರಲಿ ಅಂದ್ಬಿಟ್ಟು ರೇಡಿಯೋ ಚಾನಲ್ಗಳವರು ಹೆಸರಿಗೆ ಅದನ್ನು ಇಟ್ಕೊಂಡಿರ್ತಾರೆ, ಆ್ಯಡ್ ಮಾಡಿಕೊಂಡು 92.7, 108, 88 ಹೀಗೆಲ್ಲ ಕೂಡ ಆ ಫ್ರೀಕ್ವೆನ್ಸೀಸ್ ಆಗಿರುತ್ತೆ, ರೇಡಿಯೋ ಫ್ರೀಕ್ವೆನ್ಸಿ ಆಗಿದೆ. ಕರೋನಾ ವೈರಸ್ ಈಸ್ ಎ, ಕರೋನಾ ವೈರಸ್ಸು ಯಾವ ರೀತಿಯ ವೈರಸ್ ಆಗಿದೆ? ಡಬಲ್ ಸ್ಟ್ರ್ಯಾಂಡೆಡ್ ಡಿ ಎನ್ ಎ ವೈರಸ್, ಸಿಂಗಲ್ ಸ್ಟ್ರ್ಯಾಂಡೆಡ್ ಆರ್ ಎನ್ ಎ ವೈರಸ್, ಸಿಂಗಲ್ ಸ್ಟ್ರ್ಯಾಂಡೆಡ್ ಡಿ ಎನ್ ಎ ವೈರಸ್, ಡಬಲ್ ಸ್ಟ್ರ್ಯಾಂಡೆಡ್ ಆರ್ ಎನ್ ಎ ವೈರಸ್. ಕರೋನಾ ವೈರಸ್ಸು ಯಾವ ಟೈಪ್ ಆಫ್ ವೈರಸ್ ಆಗಿದೆ ಅಂತ ಕೇಳ್ತಿದ್ದಾರೆ. ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಸಿಂಗಲ್ ಸ್ಟ್ರ್ಯಾಂಡೆಡ್ ಆಗಿರುತ್ತೆ, ಏಕ ಎಳೆಯನ್ನು ಹೊಂದಿರುತ್ತೆ ಆರ್ ಎನ್ ಎ. ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಸಿಂಗಲ್ ಸ್ಟ್ರ್ಯಾಂಡೆಡ್ ಆಗಿರುತ್ತೆ. ಡಿಆಕ್ಸಿ ರೈಬೋನ್ಯೂಕ್ಲಿಕ್ ಆ್ಯಸಿಡ್ ಡಬಲ್ ಸ್ಟ್ರ್ಯಾಂಡೆಡ್ ಆಗಿರುತ್ತೆ, ಹೆಲಿಕಲ್ ಸ್ಟ್ರಕ್ಚರ್ ಅಂತ ಕೂಡ ಕರೀತಾರೆ. ಯಾವುದೋ ಡಿ ಎನ್ ಎ ಡಬಲ್ ಸ್ಟ್ರ್ಯಾಂಡೆಡ್ ಆಗಿರುತ್ತೆ. ಆರ್ ಎನ್ ಎ ವೈರಸ್ ಆಗಿದ್ದರೆ ಅದು ಸಿಂಗಲ್ ಸ್ಟ್ರ್ಯಾಂಡೆಡೇ ಆಗಿರಬೇಕು, ಡಬಲ್ ಸ್ಟ್ರ್ಯಾಂಡೆಡ್ ಆರ್ ಎನ್ ಎ ವೈರಸ್ ಬರಲ್ಲ. ಡಿ ಎನ್ ಎ ವೈರಸ್ ಆಗಿದ್ದರೆ ಅದು ಡಬಲ್ ಸ್ಟ್ರ್ಯಾಂಡೆಡೇ ಆಗಿರಬೇಕು, ಸಿಂಗಲ್ ಸ್ಟ್ರ್ಯಾಂಡೆಡ್ ಡಿ ಎನ್ ಎ ವೈರಸ್ ಬರಲ್ಲ. ಹೆಚ್ ಐ ವಿ ಹ್ಯೂಮನ್ ಇಮ್ಯುನೋ ಡಿಫಿಷಿಯನ್ಸಿ ವೈರಸ್, ಕರೋನಾ ಇವೆಲ್ಲ ಕೂಡ ಸಿಂಗಲ್ ಸ್ಟ್ರ್ಯಾಂಡೆಡ್ ಆರ್ ಎನ್ ಎ ವೈರಸ್ ಆಗಿರುತ್ತೆ, ಆರ್ ಎನ್ ಎ ವೈರಸ್ ಆಗಿರುತ್ತೆ. ಡಿ ಎನ್ ಎ ವೈರಸ್ ಕಂಪೇರ್ ಮಾಡಿದ್ರೆ ಸ್ವಲ್ಪ ಹೆಚ್ಚು ಹಾರ್ಮ್ಫುಲ್ ಆಗಿದೆ. ಆರ್ ಎನ್ ಎ ವೈರಸ್ ಆಗಿರುತ್ತೆ ಕರೋನಾ ವೈರಸ್. ದ ಎಲ್ಲೋ ಕಲರ್ ಆಫ್ ಹ್ಯೂಮನ್ ಯೂರಿನ್ ಈಸ್ ಡ್ಯೂ ಟು ಅಂತ ಕೇಳ್ತಾ ಇದ್ದಾರೆ. ಮನುಷ್ಯನ ಮೂತ್ರ ಹಳದಿ ಬಣ್ಣ ಇರೋದಕ್ಕೆ ಕಾರಣ ಏನು? ಬೈಲ್ ಸಾಲ್ಟ್, ಕೊಲೆಸ್ಟರಾಲ್, ಲಿಂಫ ದುಗ್ಧರಸ, ಯೂರೋಕ್ರೋಮ್ ಅಂತ ಹೇಳ್ತಾ ಇದ್ದಾರೆ. ಏನಾಗಿರುತ್ತೆ ಮನುಷ್ಯನ ಮೂತ್ರ ಹಳದಿ ಬಣ್ಣ ಇರೋದಕ್ಕೆ ಕಾರಣ ಏನಾಗಿರುತ್ತೆ, ಯೆಲ್ಲೋ ಕಲರ್ ಇರೋದಕ್ಕೆ ಕಾರಣ? ಪಿಗ್ಮೆಂಟ್ ವರ್ಣಕ ಆಗಿರುತ್ತೆ, ಯೂರುಬುಲಿನ್ ಅಂತ ಕೂಡ ಕರೀತಾರೆ, ಯೂರೋಕ್ರೋಮ್ ಅಂತ ಕೂಡ ಕರೀತಾರೆ. ಯೆಲ್ಲೋ ಕಲರ್ ನೀಡುವಂಥ ವರ್ಣಕ ಯೂರೋಕ್ರೋಮ್ ಆಗಿರುತ್ತೆ, ಯೂರೋಕ್ರೋಮ್ ಯೆಲ್ಲೋ ಕಲರ್ ನೀಡುವ ಪಿಗ್ಮೆಂಟ್ ಆಗಿರುತ್ತೆ. ಯಾವ ರೀತಿ ವೇಸ್ಟನ್ನು ತ್ಯಾಜ್ಯವನ್ನು ಹೊರಹಾಕಲಾಗತ್ತೆ ಅಂತ ಕೇಳಿದ್ರೆ ಯೂರಿಯಾ ರೂಪದಲ್ಲಿ ಆಗಿದೆ. ಹ್ಯೂಮನ್ ಯೂರಿನಲ್ಲಿ 95% ವಾಟರ್ ಇರುತ್ತೆ, 95% ನೀರು ಕಂಡು ಬರುತ್ತೆ, 2.5% ಯೂರಿಯಾ ಕಂಡು ಬರುತ್ತೆ, 2.5% ಯೂರಿಯಾ ಇರುತ್ತೆ. ಇನ್ನು 2.5% ಇನ್ನಿತರ ಮಿಸ್ಸೆಲೇನಿಯಸ್ ವೇಸ್ಟ್ ಕಂಡು ಬರುತ್ತೆ, ಮಿಸ್ಸೆಲೇನಿಯಸ್ ತ್ಯಾಜ್ಯ ಕಂಡು ಬರುತ್ತೆ. ಆರೋಗ್ಯವಂತ ಮನುಷ್ಯ ಒಂದಿನಕ್ಕೆ 1 to 1.8 ಲೀಟರ್ಸ್ ಅಷ್ಟು ಮೂತ್ರವನ್ನು ಹೊರಹಾಕ್ತಾನೆ. ಕಿಡ್ನಿ ಡಿಸೀಸ್ ಇನ್ ಮ್ಯಾನ್ ಈಸ್ ಕಾಸ್ಡ್ ಬೈ ದ ಪೊಲ್ಯೂಟೆಂಟ್, ಮನುಷ್ಯನಲ್ಲಿ ಮೇಲಾಗಲಿ ಫಿಮೇಲ್ ಆಗಲಿ ಮೂತ್ರಪಿಂಡ ಕಾಯಿಲೆ ಕೆಳಗೆ ಕೊಟ್ಟಿರುವ ಯಾವ ಮಾಲಿನ್ಯಕಾರಕದಿಂದ ಉಂಟಾಗುತ್ತೆ? ಕ್ಯಾಡ್ಮಿಯಂ, ಐರನ್ ಕಬ್ಬಿಣ, ಕೋಬಾಲ್ಟ್ ಕಾರ್ಬನ್ ಅಂತ ಹೇಳ್ತಾ ಇದ್ದಾರೆ. ಯಾವ ಧಾತುವಿನ ಪ್ರಮಾಣ ದೇಹದಲ್ಲಿ ಹೆಚ್ಚಾದರೆ ಕಿಡ್ನಿ ಫೇಲ್ಯೂರ್ ಆಗಬಹುದು, ಮೂತ್ರಪಿಂಡ ಸಂಬಂಧಿ ತೊಂದರೆಗಳು ಉಂಟಾಗಬಹುದು ಅಂತ ಕೇಳ್ತಾ ಇದ್ದಾರೆ. ಕಿಡ್ನಿ ಫೇಲ್ಯೂರ್ ಕೂಡ ಉಂಟಾಗಬಹುದು ಖಂಡಿತ. ಇಟಾಯ್ ಇಟಾಯ್ ರೋಗ ಉಂಟಾಗುತ್ತೆ ಕ್ಯಾಡ್ಮಿಯಂ ಕಂಟಾಮಿನೇಷನ್ನಿಂದ, ಇಟಾಯ್ ಇಟಾಯ್ ರೋಗ ಉಂಟಾಗುತ್ತೆ ಕ್ಯಾಡ್ಮಿಯಂ ಕಂಟಾಮಿನೇಷನ್ನಿಂದ. ಮಿನಮಾಟ ಉಂಟಾಗುತ್ತೆ ಮರ್ಕ್ಯೂರಿ ಕಂಟಾಮಿನೇಷನ್ನಿಂದ. ಬ್ಲ್ಯಾಕ್ ಫುಡ್ ಡಿಸೀಸ್ ಉಂಟಾಗುತ್ತೆ ಆರ್ಸೆನಿಕ್ ಕಂಟಾಮಿನೇಷನ್ನಿಂದ. ಹೆವಿ ಮೆಟಲ್ಸ್ ಆಗಿರುತ್ತೆ ಇವೆಲ್ಲ ಕ್ಯಾಡ್ಮಿಯಂ ಕಂಟಾಮಿನೇಷನ್ ಆದರೆ. ಕಿಡ್ನಿ ಸಂಬಂಧಪಟ್ಟಂಥ ತೊಂದರೆಗಳು ಕೂಡ ಉಂಟಾಗಬಹುದು, ತುಂಬ ಕಂಟಾಮಿನೇಷನ್ ಜಾಸ್ತಿ ಆದರೆ
ಕಿಡ್ನಿ ಫೇಲ್ಯೂರ್ ಕೂಡ ಉಂಟಾಗಬಹುದು, ಮೂತ್ರಪಿಂಡ ಫೇಲ್ಯೂರ್ ಕೂಡ ಉಂಟಾಗಬಹುದು ಕ್ಯಾಡ್ಮಿಯಂ ಕಾರಣದಿಂದ. ಶುಗರ್ ಅಥವಾ ಜಾಗರಿ ಈಸ್ ಎ ರಿಚ್ ಸೋರ್ಸ್ ಆಫ್ ಅಂತ ಕೇಳ್ತಾ ಇದ್ದಾರೆ. ಸಕ್ಕರೆ ಅಥವಾ ಬೆಲ್ಲ ಯಾವುದರ ಶ್ರೀಮಂತ ಮೂಲ, ರಿಚ್ ಸೋರ್ಸ್ ಆಗಿರುತ್ತೆ. ಕಾರ್ಬೋಹೈಡ್ರೇಟ್, ಪ್ರೋಟೀನ್ಸ್, ಲಿಪಿಡ್ಸ್, ವೈಟಮಿನ್ಸ್ ಜೀವಸತ್ವಗಳು ಅಂತ ಹೇಳ್ತಾ ಇದ್ದಾರೆ. ಸಕ್ಕರೆ, ಶುಗರ್, ಬೆಲ್ಲ, ಜಾಗರಿ. ಸಕ್ಕರೆನಲ್ಲಿ ಬೆಲ್ಲದಲ್ಲಿ ಏನು ಕಂಡುಬರುತ್ತೆ? ಸುಕ್ರೋಸ್ ಕಂಡುಬರುತ್ತೆ. ಟೇಬಲ್ ಶುಗರ್ ಸುಕ್ರೋಸ್ ಕಂಡುಬರುತ್ತೆ. ಸುಕ್ರೋಸ್ ಡೈಸ್ಯಾಕರೈಡ್ ಆಗಿರುತ್ತೆ. ಗ್ಲೂಕೋಸ್ ಮತ್ತು ಫ್ರಕ್ಟೋಸಿನ ಡೈಸ್ಯಾಕರೈಡ್ ಆಗಿರುತ್ತೆ. ಗ್ಲೂಕೋಸ್ ಹಾಗೂ ಫ್ರಕ್ಟೋಸಿನ ಡೈಸ್ಯಾಕರೈಡ್ ಆಗಿರುತ್ತೆ. ಎರಡು ಮೊನೊಸ್ಯಾಕರೈಡ್ಗಳು ಜೊತೆಯಲ್ಲಿ ಸೇರಿಕೊಂಡು ಡೈಸ್ಯಾಕರೈಡ್ ಫಾರ್ಮೇಷನ್ ಆಗುತ್ತೆ. ಎನರ್ಜಿ ಗಿವಿಂಗ್ ನ್ಯೂಟ್ರಿಯಂಟ್, ಶಕ್ತಿ ನೀಡುವ ಪೋಷಕಾಂಶ ಆಗಿದೆ ಕಾರ್ಬೋಹೈಡ್ರೇಟ್ ಮತ್ತು ಫ್ಯಾಟು. ಕಾರ್ಬೋಹೈಡ್ರೇಟ್ ಆಗಿರುತ್ತೆ. ಕಾರ್ಬೋಹೈಡ್ರೇಟ್ಗಳನ್ನು ಪ್ರಮುಖವಾಗಿ ಟೂ ಟೈಪ್ಸಲ್ಲಿ ಕ್ಲಾಸಿಫಿಕೇಷನ್ ಮಾಡಲಾಗುತ್ತೆ, ಸಿಂಪಲ್ ಕಾರ್ಬೋಹೈಡ್ರೇಟ್ ಹಾಗೂ ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಂತ. ಸಿಂಪಲ್ ಕಾರ್ಬೋಹೈಡ್ರೇಟ್ ಅಡಿಯಲ್ಲಿ ಮೊನೊಸ್ಯಾಕರೈಡ್, ಡೈಸ್ಯಾಕರೈಡ್, ಆಲಿಗೋಸ್ಯಾಕರೈಡ್ಸ್ ಕಂಡುಬರುತ್ತೆ. ಕಾಂಪ್ಲೆಕ್ಸ್ ಕಾರ್ಬೋಹೈಡ್ರೇಟ್ ಅಡಿಯಲ್ಲಿ ಪಾಲಿಸ್ಯಾಕರೈಡ್ ಕಂಡುಬರುತ್ತೆ. ಶುಗರು, ಜಾಗರಿ ಇವೆಲ್ಲ ಕೂಡ ಸಿಂಪಲ್ ಕಾರ್ಬೋಹೈಡ್ರೇಟ್ಸ್ ಅಡಿಯಲ್ಲಿ ಬರುತ್ತೆ. ಕಾರ್ಬೋಹೈಡ್ರೇಟ್ ಶಕ್ತಿ ನೀಡುವ ಪೋಷಕಾಂಶ ಆಗಿದೆ, ಎನರ್ಜಿ ಗಿವಿಂಗ್ ನ್ಯೂಟ್ರಿಯಂಟ್ಸ್ ಆಗಿರುತ್ತೆ. ಪ್ರೋಟೀನು ಬಾಡಿ ಬಿಲ್ಡಿಂಗ್ ನ್ಯೂಟ್ರಿಯಂಟ್ ಅಂತ ಕರೀತಾರೆ, ದೇಹ ಬೆಳವಣಿಗೆ ಮಾಡೋದಕ್ಕೆ ಸಹಾಯ ಮಾಡುವ ಪೋಷಕಾಂಶ. ಸಿಂಪ್ಲರ್ ಫಾರ್ಮ್ ಅಮಿನೋ ಆಸಿಡ್ಸ್ ಆಗಿರುತ್ತೆ, ಅಮೈನೋ ಆಮ್ಲಗಳು ಆಗಿದೆ. ಲಿಪಿಡ್, ಕೊಬ್ಬು, ಅದು ಕೂಡ ಶಕ್ತಿ ನೀಡುವ ಪೋಷಕಾಂಶ ಆಗಿದೆ. ಫ್ಯಾಟ್ ಅಂತ ಕೂಡ ಕರಿತೀವಿ, ಎನರ್ಜಿ ಗಿವಿಂಗ್ ನ್ಯೂಟ್ರಿಯಂಟ್ ಆಗಿರುತ್ತೆ. ವೈಟಮಿನ್ಸ್ ಜೀವಸತ್ವಗಳು, ರೋಗದ ವಿರುದ್ಧ ರಕ್ಷಣೆ ನೀಡುತ್ತೆ, ಪ್ರೊಟೆಕ್ಟಿವ್ ನ್ಯೂಟ್ರಿಯಂಟ್ಸ್ ಆಗಿದೆ. ಪ್ರೊಟೆಕ್ಟಿವ್ ನ್ಯೂಟ್ರಿಯಂಟ್ ಆಗಿದೆ, ಪ್ರೊಟೆಕ್ಟಿವ್ ನ್ಯೂಟ್ರಿಯಂಟ್ಸ್ ಆಗಿರುತ್ತೆ. ಟೈಫಾಯ್ಡ್ ಫೀವರ್ ಈಸ್ ಕಾಸ್ಡ್ ಬೈ ಅಂತ ಕೇಳ್ತಾ ಇದ್ದಾರೆ. ಟೈಫಾಯ್ಡ್ ಯಾವುದರಿಂದ ಉಂಟಾಗುತ್ತೆ? ವೈರಸ್, ಬ್ಯಾಕ್ಟೀರಿಯಾ, ಫಂಗಸ್, ಅಲರ್ಜಿ ಅಂತ ಹೇಳ್ತಾ ಇದ್ದಾರೆ. ಟೈಫಾಯ್ಡ್ ಯಾವುದರಿಂದ ಉಂಟಾಗುತ್ತೆ? ಮಾಲ್ಟೋಸು, ಬಿಯರು, ಬಾರ್ಲಿ, ಗೋಧಿ ಅಂತ ಕಡೆ ಕಂಡುಬರುತ್ತೆ, ಅದೂ ಡೈಸ್ಯಾಕರೈಡ್ ಆಗಿರುತ್ತೆ. ಆಲೂಗೆಡ್ಡೆ ಅಂತ ಕಡೆ ಎಲ್ಲ ಮಾಲ್ಟೋಸ್ ಕಂಡುಬರುತ್ತೆ. ಮಾಲ್ಟೋಸ್ ಗ್ಲೂಕೋಸ್ ಮತ್ತು ಗ್ಲೂಕೋಸಿನ ಡೈಸ್ಯಾಕರೈಡ್ ಆಗಿರುತ್ತೆ. ಟೈಫಾಯ್ಡು ಬ್ಯಾಕ್ಟೀರಿಯಿಂದ ಉಂಟಾಗುವ ರೋಗ ಆಗಿರುತ್ತೆ. ಕಲುಷಿತ ನೀರು ಹಾಗೂ ಕಲುಷಿತ ಆಹಾರದಿಂದ ಉಂಟಾಗುತ್ತೆ. ವೈಡಾಲ್ ಪರೀಕ್ಷೆ ಮಾಡಲಾಗುತ್ತೆ, ಟೈಫಾಯ್ಡ್ ಇದೆಯಾ ಇಲ್ವಾ ತಿಳ್ಕೊಳ್ಳೋದಕ್ಕೆ ವೈಡಾಲ್ ಟೆಸ್ಟ್ ಮಾಡ್ತಾರೆ. ಯಾವ ಸೂಕ್ಷ್ಮಾಣುಜೀವಿಯಿಂದ ಉಂಟಾಗುತ್ತೆ? ಸಾಲ್ಮೊನೆಲ್ಲ ಟೈಫಿ ಅನ್ನುವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಸಾಲ್ಮೊನೆಲ್ಲ ಟೈಫಿಯಿಂದ ಟೈಫಾಯ್ಡ್ ಉಂಟಾಗ್ತಾ ಇದೆ. ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಈಸ್ ಕಾಲ್ಡ್ ಅಂತ ಕೇಳ್ತಾ ಇದ್ದಾರೆ. ರಾಡ್ ಕೋಲಿನ ಆಕಾರದಲ್ಲಿರುವ ಬ್ಯಾಕ್ಟೀರಿಯಾಗೆ ಏನಂತ ಕರೀತಾರೆ ಹೆಸರು? ಬ್ಯಾಸಿಲಸ್, ಸ್ಪೈರಿಲಮ್, ಕಾಕಸ್ ನನ್ ಅಂತ ಹೇಳ್ತಾ ಇದ್ದಾರೆ. ಯಾವ ರೀತಿಯದಾಗಿರುತ್ತೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ? ಫಾರ್ ಎಕ್ಸಾಂಪಲ್, ಲ್ಯಾಕ್ಟೋಬ್ಯಾಸಿಲಸ್, ಲ್ಯಾಕ್ಟೋಬ್ಯಾಸಿಲಸ್ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಬ್ಯಾಸಿಲಸ್ ಆಂಥ್ರಸಿಸ್, ಬ್ಯಾಸಿಲಸ್ ಅಂದರೆ ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ರಾಡ್ ಆಕಾರದಲ್ಲಿರುವಂತಹ ಬ್ಯಾಕ್ಟೀರಿಯಾ ಆಗಿರುತ್ತೆ, ರಾಡ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ ಬ್ಯಾಸಿಲಸ್ ಅಂತ ಹೇಳಿದ್ರೆ. ಬ್ಯಾಸಿಲಸ್ ಅಂತ ಹೇಳಿದ್ರೆ ಸ್ಪೈರಿಲಿಯಂ ಸುರುಳಿ ಆಕಾರದ ಬ್ಯಾಕ್ಟೀರಿಯಾ ಆಗಿರುತ್ತೆ. ಕಾಕಸ್ ಸ್ಪೈರಿಕಲ್ ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ವಿಬ್ರಿಯೋ, ವಿಬ್ರಿಯೋ ಕಾಲರ, ವಿಬ್ರಿಯೋ ಕರು ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ಅರ್ಧಚಂದ್ರಾಕೃತಿ ಕರು ಶೇಪ್ಡ್ ಬ್ಯಾಕ್ಟೀರಿಯಾ ಆಗಿರುತ್ತೆ. ವಿಚ್ ಆಫ್ ದ ಫಾಲೋಯಿಂಗ್ ಡಿಸೀಸಸ್ ಈಸ್ ಕಾಸ್ಡ್ ಬೈ ಎ ವೈರಸ್? ಈ ಕೆಳಗಿನ ರೋಗಗಳಲ್ಲಿ ಯಾವ ರೋಗ ವೈರಸ್ಸಿಂದ ಉಂಟಾಗ್ತಾ ಇದೆ ಅಂತ ಕೇಳ್ತಿದ್ದಾರೆ. ಪೋಲಿಯೋ, ಮಲೇರಿಯಾ, ಹೂಪಿಂಗ್ ಕಾಫ್, ನಾಯಿ ಕೆಮ್ಮು, ರಿಂಗ್ ವರ್ಮ್ ಅಂತ ಹೇಳ್ತಿದ್ದಾರೆ. ಹೂಪಿಂಗ್ ಕಾಫನ್ನು ಪರ್ಟುಸಿಸ್ ಅಂತ ಕೂಡ ಕರೀತಾರೆ, ನಾಯಿ ಕೆಮ್ಮು ರೋಗನ ಪರ್ಟುಸಿಸ್ ಅಂತ ಕೂಡ ಕರೀತಾರೆ. ರಿಂಗ್ ವರ್ಮ್, ಹುಳುಕಡ್ಡಿ ಅಥವಾ ಗಜಕರ್ಣ. ಟ್ರೈಕೋಫೈಟಾನ್, ಟ್ರೈಕೋ
ಫೈಟಾನ್ ಅನ್ನೋ ಫಂಗೈಯಿಂದ ಉಂಟಾಗುತ್ತೆ, ಶಿಲೀಂಧ್ರದಿಂದ ಉಂಟಾಗ್ತಾ ಇದೆ, ಫಂಗೈಯಿಂದ ಉಂಟಾಗುತ್ತೆ. ನಾಯಿ ಕೆಮ್ಮು ಹೂಪಿಂಗ್ ಕಾಫ್ ಹಿಮೋಫಿಲಸ್ ಪರ್ಟೋಸಿಸ್ ಅನ್ನುವ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ, ಹಿಮೋಫಿಲಸ್ ಪರ್ಟೋಸಿಸ್ ಬ್ಯಾಕ್ಟೀರಿಯಾದಿಂದ ಉಂಟಾಗುತ್ತೆ. ಮಲೇರಿಯಾ ಫೀಮೇಲ್ ಅನಾಫಿಲಿಸ್ ಸೊಳ್ಳೆ ಮೂಲಕ ಸ್ಪ್ರೆಡ್ ಆಗುತ್ತೆ. ವೆಕ್ಟರ್ ಬಾರ್ನ್ ಡಿಸೀಸ್ ವಾಹಕದ ಮೂಲಕ ಹರಡುವ ರೋಗ ಅಂತ ಕರೀತಾರೆ. ಪ್ಲಾಸ್ಮೋಡಿಯಂ ವೈವ್ಯಾಕ್ಸ್ ಪ್ರೋಟೋಜೋವದಿಂದ ಉಂಟಾಗುತ್ತೆ, ಪ್ರೋಟೋಜೋವನ್ ಡಿಸೀಸ್ ಆಗಿರುತ್ತೆ ಮಲೇರಿಯಾ ರೋಗ. ಪೋಲಿಯೋ ರೋಗ ಪೋಲಿಯೋ ಮೆಲಿಟಸ್ ಪೋಲಿಯೋ ವೈರಸ್ ಅಥವಾ ಇನ್ನೊಂದು ಹೆಸರಿದೆ ಏನಂತ ಕೂಡ ಎಂಟಿರೋ ವೈರಸ್ ಅಂತ ಕೂಡ ಕರೀತಾರೆ. ಎಂಟಿರೋ ವೈರಸ್ಸಿಂದ ಉಂಟಾಗ್ತಾ ಇದೆ ವೈರಲ್ ಡಿಸೀಸ್ ಆಗಿರುತ್ತೆ ಪೋಲಿಯೋ ರೋಗ. ಪೋಲಿಯೋ ಮೆಲಿಟಸ್ ಅಥವಾ ಎಂಟಿರೋ ವೈರಸ್ಸಿಂದ ಉಂಟಾಗ್ತಾ ಇದೆ, ಎರಡನ್ನಾದರೂ ಆಪ್ಷನಲ್ಲಿ ಕೊಟ್ಟು ಕೇಳಬಹುದು ಎಕ್ಸಾಮ್ಸಲ್ಲಿ. ಲಸಿಕೆ ಕಂಡಿಡಿದವರು ಜೋನಾಸ್ ಸಾಲ್ಕ್ ಅವರು ಆಗಿರ್ತಾರೆ. ಪೋಲಿಯೋ ರೋಗಕ್ಕೆ ಲಸಿಕೆ ಕಂಡುಹಿಡಿದಿರೋದು ವ್ಯಾಕ್ಸಿನನ್ನು ಜೋನಾಸ್ ಸಾಲ್ಕ್ ಅವರು ಆಗಿರ್ತಾರೆ. ವಿಚ್ ಆಫ್ ದ ಫಾಲೋಯಿಂಗ್ ಬ್ಲಡ್ ಸೆಲ್ಸ್ ಈಸ್ ಕಂಪಲ್ಸರಿ ಫಾರ್ ಬ್ಲಡ್ ಕೊಯಾಗ್ಯುಲೇಷನ್, ರಕ್ತ ಹೆಪ್ಪುಗಟ್ಟೋದಕ್ಕೆ ರಕ್ತದ ಯಾವ ಕಣ ಅವಶ್ಯಕ ಆಗಿರುತ್ತೆ, ಬ್ಲಡ್ ಸೆಲ್ ಯಾವ್ದು ಬೇಕು ಅಂತ ಕೇಳ್ತಿದ್ದಾರೆ. ಪ್ಲೇಟ್ಲೆಟ್ ಕಿರುತಟ್ಟೆಗಳು ಕಿರುಬಿಲ್ಲೆಗಳು, ರೆಡ್ ಬ್ಲಡ್ ಕಾರ್ಪಸಲ್ಸ್ ಕೆಂಪು ರಕ್ತ ಕಣಗಳು RBC, ವೈಟ್ ಬ್ಲಡ್ ಕಾರ್ಪಸಲ್ಸ್ ಬಿಳಿ ರಕ್ತ ಕಣಗಳು WBC, ಲಿಂಫೋಸೈಟ್ಸ್ ಅಂತ ಹೇಳ್ತಾ ಇದ್ದಾರೆ. ಜೀವಕೋಶ ಕೇಳಿದ್ದಾರೆ, ಕೆಂಪು ರಕ್ತ ಕಣನ ಎರಿಥ್ರೋಸೈಟ್ಸ್ ಅಂತ ಕೂಡ ಕರೀತಾರೆ, ಎರಿಥ್ರೋಸೈಟ್ಸ್ ಅಂತ. ಬಿಳಿ ರಕ್ತ ಕಣವನ್ನು ಲ್ಯೂಕೋಸೈಟ್ಸ್ ಅಂತ ಕೂಡ ಕರೀತಾರೆ, ಲ್ಯೂಕೋ ಅಂದರೆ ಕಲರ್ಲೆಸ್ ಬಣ್ಣರಹಿತ, ಲ್ಯೂಕೋಸೈಟ್ಸ್ ಅಂತ. ಸೈಟ್ಸ್ ಅಂದರೆ ಜೀವಕೋಶ. ಪ್ಲೇಟ್ಲೆಟ್ಸ್ ಕಿರುತಟ್ಟೆಗಳನ್ನು ಥ್ರಾಂಬೋಸೈಟ್ಸ್ ಅಂತ ಕೂಡ ಕರೀತಾರೆ, ಥ್ರಾಂಬೋಸೈಟ್ಸ್ ಆಗಿರುತ್ತೆ ಕಿರುತಟ್ಟೆಗಳು ಆಗಿದೆ, ಬ್ಲಡ್ ಕ್ಲಾಟ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ. ಡಾರ್ಕ್ ರಿಯಾಕ್ಷನ್ ಟೇಕ್ಸ್ ಪ್ಲೇಸ್ ಅಟ್, ಬೆಳಕಿನ ಮೇಲೆ ಅವಲಂಬಿತ ಆಗಿಲ್ಲದೆ ಇರುವ ಪ್ರಕ್ರಿಯೆ ಎಲ್ಲಿ ನಡೆಯುತ್ತೆ? ಗ್ರಾನ ಸ್ಟ್ರೋಮ ಬೋತ್ ಎ ಅಂಡ್ ಬಿ ನನ್ ಆಫ್ ದ ಅಬೋ, ಕ್ಲೋರೋಪ್ಲಾಸ್ಟ್ ನಲ್ಲಿ ಸಸ್ಯದಲ್ಲಿ 3 ಟೈಪ್ಸ್ ಆಫ್ ಪ್ಲಾಸ್ಟಿಡ್ಗಳು ಕಂಡುಬರುತ್ತೆ, ಲ್ಯೂಕೋಪ್ಲಾಸ್ಟ್ ಕ್ಲೋರೋಪ್ಲಾಸ್ಟ್ ಕ್ರೋಮೋಪ್ಲಾಸ್ಟ್. ಲ್ಯೂಕೋಪ್ಲಾಸ್ಟು ಯಾವುದೇ ಕಲರಿಂಗ್ ಪಿಗ್ಮೆಂಟ್ ಹೊಂದಿಲ್ಲ, ಸಸ್ಯದ ಜೀವಕೋಶದಲ್ಲಿ ಕಂಡುಬರೋದು, ಫುಡ್ ಸ್ಟೋರ್ ಮಾಡಿ ಇಟ್ಕೊಳ್ಳುತ್ತೆ ಲ್ಯೂಕೋಪ್ಲಾಸ್ಟು. ಕ್ರೋಮೋಪ್ಲಾಸ್ಟು ಬಣ್ಣ ನೀಡುವ ವರ್ಣಕ ಹೊಂದಿದೆ, ಹಸಿರು ಬಣ್ಣ ಹೊರತುಪಡಿಸಿ ಬೇರೆ ಕಲರು. ಕ್ಲೋರೋಪ್ಲಾಸ್ಟು ಗ್ರೀನ್ ಕಲರಿಂಗ್ ಪಿಗ್ಮೆಂಟ್ ಕ್ಲೋರೋಫಿಲನ್ನು ಹೊಂದಿರುತ್ತೆ. ಈ ಕ್ಲೋರೋಪ್ಲಾಸ್ಟ್ನಲ್ಲಿ ಫೋಟೋಸಿಂಥಸಿಸ್ ದ್ಯುತಿ ಸಂಶ್ಲೇಷಣ ಕ್ರಿಯೆ ನಡೆಯುತ್ತೆ, ಫೋಟೋಸಿಂಥಸಿಸ್ ನಡೆಯುತ್ತೆ ಕ್ಲೋರೋಪ್ಲಾಸ್ಟಲ್ಲಿ. ಈ ಡಿಸ್ಕ್ಗಳ ರೀತಿಯ ರಚನೆ ಇದೆ ಅಲ್ವಾ, ಇದನ್ನು ಗ್ರಾನಾ ಅಂತ ಕರೀತಾರೆ. ಅಲ್ಲೇ ಪಕ್ಕದಲ್ಲಿ ಖಾಲಿ ಜಾಗ ಇದೆ ಅಲ್ವಾ, ಅದನ್ನು ಸ್ಟ್ರೋಮಾ ಅಂತ ಕರೀತಾರೆ. ಫೋಟೋಸಿಂಥಸಿಸ್ ನಡೆಯೋದು ಡೇ ಟೈಮಲ್ಲೇ, ಬೆಳಕಿದ್ದಾಗಲೇ ನಡೆಯೋದು, ಆದರೆ ಒಂದು ರಿಯಾಕ್ಷನ್ಗೆ ಬೆಳಕಿನ ಅವಶ್ಯಕತೆ ಇದೆ, ಇನ್ನೊಂದಕ್ಕೆ ಅವಶ್ಯಕತೆ ಇಲ್ಲ, ಬಟ್ ಎರಡೂ ಡೇ ಟೈಮಲ್ಲೇ ನಡೆಯುತ್ತೆ. ಗ್ರಾನಾ ಭಾಗದಲ್ಲಿ ಲೈಟ್ ರಿಯಾಕ್ಷನ್ ನಡೆಯುತ್ತೆ, ಬೆಳಕಿನ ಮೇಲೆ ಅವಲಂಬಿತ ಆಗಿರುವ ಪ್ರಕ್ರಿಯೆ. ಸ್ಟ್ರೋಮಾ ಭಾಗದಲ್ಲಿ ಡಾರ್ಕ್ ರಿಯಾಕ್ಷನ್ ನಡೆಯುತ್ತೆ, ಬೆಳಕಿನ ಮೇಲೆ ಅವಲಂಬಿತ ಆಗಿಲ್ಲದೆ ಇರುವ ಪ್ರಕ್ರಿಯೆ, ಎರಡೂ ಡೇ ಟೈಮಲ್ಲೇ ನಡೆಯುತ್ತೆ, ಒಂದಕ್ಕೆ ಬೆಳಕು ಬೇಕು ಇನ್ನೊಂದಕ್ಕೆ ಬೆಳಕು ಬೇಡ ಅಷ್ಟೇ. ಗ್ರಾನಾ ಡೇ ಟೈಮ್, ಸ್ಟ್ರೋಮಾ ಅದನ್ನು ಡೇ ಟೈಮೇ, ಬೆಳಕಿನ ಅವಶ್ಯಕತೆ ಇಲ್ಲ ಅಷ್ಟೇ. ಲೈಟ್ ರಿಯಾಕ್ಷನ್ ಗ್ರಾನಾ, ಸ್ಟ್ರೋಮಾ ಡಾರ್ಕ್ ರಿಯಾಕ್ಷನ್ ಆಗಿರುತ್ತೆ. ಪರ್ಸನ್ ಸಫರಿಂಗ್ ಫ್ರಮ್ ಟರ್ನರ್ಸ್ ಸಿಂಡ್ರೋಮ್ ಕಂಟೈನ್ಸ್ ಡ್ಯಾಶ್ ನಂಬರ್ ಆಫ್ ಕ್ರೋಮೋಸೋಮ್ಸ್ ಅಂತ ಕೇಳ್ತಾ ಇದ್ದಾರೆ. ಟರ್ನರ್ಸ್ ಸಿಂಡ್ರೋಮಿಂದ ಬಳಲ್ತಾ ಇರೋರಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಕಂಡುಬರುತ್ತೆ? 46, 47, 48, 45 ಅಂತ ಹೇಳ್ತಾ ಇದ್ದಾರೆ. ಆನ್ಸರ್ ಮಾಡ್ತಾ ಬನ್ನಿ, ಟರ್ನರ್ಸ್ ಸಿಂಡ್ರೋಮ್ ಇಂದ ಬಳಲ್ತಾ ಇರೋರಲ್ಲಿ ಎಷ್ಟು ಕ್ರೋಮೋಸೋಮ್ಗಳು ಕಂಡುಬರುತ್ತೆ? ಧನ್ಯವಾದ ಎಲ್ಲರಿಗೂ ಕೂಡ. ಟರ್ನರ್ಸ್ ಸಿಂಡ್ರೋಮ್ ಖಂಡಿತ. ಡೌನ್ಸ್ ಸಿಂಡ್ರೋಮ್ ಇಂದ ಬಳಲ್ತಾ ಇರೋರಲ್ಲಿ ಡೌನ್ಸ್ ಸಿಂಡ್ರೋಮ್ ಏನಂತ ಕೂಡ ಕರೀತಾರೆ ಡೌನ್ ಸಿಂಡ್ರೋಮನ್ನು? 21st ಟ್ರೈಸೋಮಿ ಅಂತ ಕೂಡ ಕರೀತಾರೆ, 21st ಟ್ರೈಸೋಮಿ ಅಂತ ಕೂಡ ಕರೀತಾರೆ.
ಆರೋಗ್ಯವಂತ ಮನುಷ್ಯನಲ್ಲಿ 46 ಕ್ರೋಮೋಸೋಮ್ಗಳು ಕಂಡುಬರುತ್ತೆ, ಡೌನ್ಸ್ ಸಿಂಡ್ರೋಮ್ ಇಂದ ಬಳಲ್ತಾ ಇರೋರಲ್ಲಿ 45 ಕ್ರೋಮೋಸೋಮ್ಸ್ ಕಂಡುಬರುತ್ತೆ. ಗಂಡು ಹೆಣ್ಣು ಇಬ್ಬರಲ್ಲೂ ಕಂಡುಬರ್ತಾ ಇದೆ. ಕುಬ್ಜನಾಗಿರ್ತಾನೆ, ಕಣ್ಣು ಮೇಲೆ ಕೋರೆ ಆಗಿದೆ, ಮಸಲ್ ಟೋನ್ ವೀಕ್ ಆಗಿರುತ್ತೆ, ಹಾರ್ಟ್ ಬೀಟ್ ಇರೆಗ್ಯುಲರ್ ಆಗಿರುತ್ತೆ, ಡೌನ್ಸ್ ಸಿಂಡ್ರೋಮ್. ಅದೇ ಟರ್ನರ್ ಸಿಂಡ್ರೋಮ್ ಇಂದ ಬಳಲ್ತಾ ಇರೋರಲ್ಲಿ ಒಂದು ಕ್ರೋಮೋಸೋಮ್ನ ಕೊರತೆ, ಸಾರಿ ಡೌನ್ಸ್ ಸಿಂಡ್ರೋಮ್ನಲ್ಲಿ 47 ಕ್ರೋಮೋಸೋಮ್ಸ್ ಕಂಡುಬರುತ್ತೆ. ಡೌನ್ಸ್ ಸಿಂಡ್ರೋಮ್ನಲ್ಲಿ ಒಂದು ಕ್ರೋಮೋಸೋಮ್ ಎಕ್ಸ್ಟ್ರಾ ಕಾಪಿ ಆಗಿದೆ 21st ಪ್ಲೇಸ್ನಲ್ಲಿ, 21ನೇ ಜಾಗದಲ್ಲಿ. ಡೌನ್ಸ್ ಸಿಂಡ್ರೋಮ್ನಲ್ಲಿ ಕ್ರೋಮೋಸೋಮ್ಗಳ ಸಂಖ್ಯೆ ಕಡಿಮೆ ಆಗಿಲ್ಲ, ಹೆಚ್ಚಾಗಿದೆ, 47 ಕ್ರೋಮೋಸೋಮ್ಸ್ ಕಂಡುಬರುತ್ತೆ. ಟರ್ನರ್ ಸಿಂಡ್ರೋಮನ್ನು ಮೊನೊಸೋಮಿ ಅಂತ ಕೂಡ ಕರೀತಾರೆ. ಏನಾಗಿರುತ್ತೆ, ಟರ್ನರ್ ಸಿಂಡ್ರೋಮ್ ಮೊನೊಸೋಮಿ ಅಂತ ಕೂಡ ಕರೀತಾರೆ. ಒಂದು ಕ್ರೋಮೋಸೋಮ್ನ ಕೊರತೆ ಕಂಡುಬರುತ್ತೆ ಟರ್ನರ್ ಸಿಂಡ್ರೋಮ್ನಲ್ಲಿ, ಮಹಿಳೆಯರಲ್ಲಿ ಮಾತ್ರ ಕಂಡುಬರ್ತಾ ಇದೆ. ಬಂಜೆತನ, ಇನ್ಫರ್ಟಿಲಿಟಿ ಉಂಟಾಗುತ್ತೆ ಟರ್ನರ್ ಸಿಂಡ್ರೋಮಿಂದ. ಡೌನ್ಸ್ ಸಿಂಡ್ರೋಮ್ 47 ಕ್ರೋಮೋಸೋಮ್, ಅದಕ್ಕೆ ಟ್ರೈಸೋಮಿ ಅಂತ ಕರೀತಾ ಇದ್ದಾರೆ, ಒಂದು ಜಾಸ್ತಿ ಕಾಪಿ ಆಗಿದೆ 21ನೇ ಜಾಗದಲ್ಲಿ. ಟರ್ನರ್ಸ್ ಸಿಂಡ್ರೋಮ್ ಮೊನೊಸೋಮಿ ಅಂತ ಕರೀತಾ ಇದ್ದಾರೆ, ಒಂದು ಕ್ರೋಮೋಸೋಮ್ನ ಕೊರತೆ ಇರುತ್ತೆ, ಒಂದೇ ಇದೆ, ಅದಕ್ಕೆ ಮೊನೊಸೋಮಿ. 45 ಕ್ರೋಮೋಸೋಮ್ಸ್ ಕಂಡುಬರುತ್ತೆ, ಆಪ್ಷನ್ ಡಿ ಸರಿಯಾಗಿದೆ. 45 ಕ್ರೋಮೋಸೋಮ್ಗಳು ಕಂಡುಬರುತ್ತೆ ಟರ್ನರ್ಸ್ ಸಿಂಡ್ರೋಮ್ ಇಂದ ಬಳಲ್ತಾ ಇರೋರಲ್ಲಿ, ಟರ್ನರ್ಸ್ ಸಿಂಡ್ರೋಮ್ನಲ್ಲಿ. ಡ್ಯಾಶ್ ಇನ್ಹೆರಿಟೆಡ್ ಜೆನೆಟಿಕ್ ಡಿಸಾರ್ಡರ್ ದಟ್ ಇಂಪೇರ್ಸ್ ದ ಬಾಡೀಸ್ ಎಬಿಲಿಟಿ ಟು ಮೇಕ್ ಅ ಬ್ಲಡ್ ಕ್ಲಾಟ್. ಅನುವಂಶಿಕವಾಗಿ ಪಡೆದ ರೋಗ, ಅನುವಂಶಿಕ ಅಸ್ವಸ್ಥತೆ, ರಕ್ತ ಹೆಪ್ಪುಗಟ್ಟಿಸುವ ನೈಸರ್ಗಿಕ ಸಾಮರ್ಥ್ಯ ಕಮ್ಮಿಯಾಗಿದೆ, ಬ್ಲಡ್ ಕ್ಲಾಟ್ ಮಾಡೋ ಕೆಪಾಸಿಟಿ ಕಮ್ಮಿ ಆಗಿಬಿಟ್ಟಿದೆ, ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ, ರಕ್ತ ಹೆಪ್ಪುಗಟ್ತಾ ಇಲ್ಲ. ಸಿಕಲ್ ಸೆಲ್ ಅನಿಮಿಯಾ ಕುಡುಗೋಲು ಕೋಶ ರೋಗ ಅಂತ ಕರೀತಾರ, ಅನಿಮಿಯಾ ರಕ್ತಹೀನತೆ ಅಂತ ಕರೀತಾರ, ಥಲಸಮಿಯಾ ಅಂತ ಕರೀತಾರ, ಹಿಮೋಫೀಲಿಯಾನ. ರಕ್ತ ಹೆಪ್ಪುಗಟ್ಟಿಸುವ ಸಾಮರ್ಥ್ಯ ಕಮ್ಮಿಯಾಗಿದೆ, ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ, ಯಾವ ಡಿಸೀಸ್ ಆಗಿರುತ್ತೆ, ರಕ್ತ ಹೆಪ್ಪುಗಟ್ತಾ ಇಲ್ಲ, ಬ್ಲಡ್ ಕ್ಲಾಟ್ ಆಗ್ತಿಲ್ಲ, ಯಾವ ಡಿಸೀಸ್ ಅಂತ ಕೇಳ್ತಾ ಇದ್ದಾರೆ. ಸಿಕಲ್ ಸೆಲ್ ಅನಿಮಿಯಾ ಅಂತ ಹೇಳಿದ್ರೆ ಅದು ಕೂಡ ಅನುವಂಶಿಕ ರೋಗನೇ. ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಕಾರಣದಿಂದ, ಅಬ್ನಾರ್ಮಲ್ ಹಿಮೋಗ್ಲೋಬಿನ್ ಕಾರಣದಿಂದ, ಅಸಹಜ ಹಿಮೋಗ್ಲೋಬಿನ್ ಕಾರಣದಿಂದ ಕೆಂಪು ರಕ್ತ ಕಣಗಳ ಆಕಾರ ಕುಡುಗೋಲು ಶೇಪಿಗೆ ಕನ್ವರ್ಟ್ ಆಗಿರುತ್ತೆ, ಸಿಕಲ್ ಶೇಪಿಗೆ ಕನ್ವರ್ಟ್ ಆಗಿರುತ್ತೆ, ಕುಡುಗೋಲು ಕೋಶ ರೋಗ ಅಂತ ಕರೀತಾರೆ. ಅದು ಕೂಡ ಒಂದು ರೀತಿಯ ರಕ್ತಹೀನತೆ. ರಕ್ತಹೀನತೆ ಕಬ್ಬಿಣದ ಕೊರತೆಯಿಂದ ಉಂಟಾಗುತ್ತೆ, ಐರನ್ ಡಿಫಿಷಿಯನ್ಸಿಯಿಂದ ಉಂಟಾಗ್ತಾ ಇದೆ. ಕಬ್ಬಿಣದ ಕೊರತೆಯಿಂದ ರಕ್ತಹೀನತೆ ಉಂಟಾಗುತ್ತೆ. ಥಲಸಮಿಯ ಏನಾಗಿದೆ, ಅನುವಂಶಿಕ ರೋಗ. ಮೇ 8 ವರ್ಲ್ಡ್ ಥಲಸಮಿಯಾ ಡೇ ಸೆಲೆಬ್ರೇಟ್ ಮಾಡ್ತೀವಿ. ಥಲಸಮಿಯ ನ್ಯಾಚುರಲ್ ಕೆಪಾಸಿಟಿ ಟು ಪ್ರೊಡ್ಯೂಸ್ ಹಿಮೋಗ್ಲೋಬಿನ್ ಕಡಿಮೆ ಆಗಿರುತ್ತೆ, ಹಿಮೋಗ್ಲೋಬಿನ್ ಉತ್ಪಾದನೆ ಮಾಡುವ ನೈಸರ್ಗಿಕ ಸಾಮರ್ಥ್ಯ ಕಮ್ಮಿಯಾಗಿರುತ್ತೆ. ಇದು ಕೂಡ ಒಂದು ರೀತಿಯ ರಕ್ತಹೀನತೆ, ಹಿಮೋಗ್ಲೋಬಿನ್ ಉತ್ಪಾದನೆ ಮಾಡೋ ಸಾಮರ್ಥ್ಯನ ಕಮ್ಮಿಯಾಗಿರುತ್ತೆ. ಹಿಮೋಫೀಲಿಯಾ ಅನುವಂಶಿಕ ರೋಗ, ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ, ರಕ್ತ ಹೆಪ್ಪುಗಟ್ತಾ ಇಲ್ಲ. ಬ್ರಿಟನ್ ರಾಜಮನೆತನದಲ್ಲಿ ಅನುವಂಶಿಕವಾಗಿ ಕಂಡುಬರ್ತಾ ಇತ್ತು ಈ ರೋಗ, ಹಾಗಾಗಿ ಇದನ್ನು ರಾಯಲ್ ಡಿಸೀಸ್ ಅಂತ ಕೂಡ ಕರೀತಾರೆ. ಯಾವುದನ್ನ, ಹಿಮೋಫೀಲಿಯಾನ ರಾಯಲ್ ಡಿಸೀಸ್ ಅಂತ ಕೂಡ ಕರೀತಾರೆ. ಹಾಗೆ ಕುಸುಮ ರೋಗ ಅಂತ ಕೂಡ ಕರೀತಾರೆ, ಕುಸುಮ ರೋಗ ಅಂತ ಕೂಡ ಕರೀತಾರೆ. ಹಿಮೋಫೀಲಿಯಾ, ಬ್ಲಡ್ ಕ್ಲಾಟ್ ಆಗ್ತಾ ಇಲ್ಲ, ರಕ್ತ ಹೆಪ್ಪುಗಟ್ತಾ ಇಲ್ಲ. ಸ್ಮಾಲೆಸ್ಟ್ ಗ್ಲ್ಯಾಂಡ್ ಆಫ್ ಹ್ಯೂಮನ್ ಬಾಡಿ ಅಂತ ಕೇಳ್ತಾ ಇದ್ದಾರೆ. ಮನುಷ್ಯನ ದೇಹದ ಅತಿ ಚಿಕ್ಕ ಗ್ರಂಥಿ ಯಾವುದಾಗಿರುತ್ತೆ, ಬ್ರೈನಲ್ಲಿ ಕಂಡುಬರುತ್ತೆ. ಪಿಟ್ಯುಟರಿ ಗ್ರಂಥಿ, ಹೈಪೋಥಲಾಮಸ್, ಪೀನಿಯಲ್, ಆಲ್, ಎಲ್ಲದೂ ಬ್ರೈನಲ್ಲೇ ಕಂಡುಬರುತ್ತೆ ಕೊಟ್ಟಿರೋ ಆಪ್ಷನಲ್ಲಿ, ಬಟ್ ಚಿಕ್ಕದು ಯಾವುದು ಅಂತ ಕೇಳ್ತಿದ್ದಾರೆ. ಧನ್ಯವಾದಲ್ಲರಿ ಕೂಡ. ನೋಡಿ, ಮನುಷ್ಯನ ದೇಹದ ಅತಿದೊಡ್ಡ ಗ್ರಂಥಿ ಯಕೃತ್ತು ಲಿವರ್ ಆಗಿರುತ್ತೆ, ಅದು ಎಕ್ಸೋಕ್ರೀನ್ ಗ್ಲ್ಯಾಂಡ್ ನಾಳೀಯ ಗ್ರಂಥಿ ಆಗಿರುತ್ತೆ, ಬೈಲ್ ಜ್ಯೂಸ್ ಪಿತ್ತರಸ ಪ್ರೊಡ್ಯೂಸ್ ಮಾಡುತ್ತೆ. ನಿರ್ನಾಳ ಗ್ರಂಥಿ ಅಂತಃಸ್ರಾವಕ ಗ್ರಂಥಿ ಎಂಡೋಕ್ರೀನ್ ಗ್ಲ್ಯಾಂಡು ಅತಿ ಚಿಕ್ಕ ಗ್ರಂಥಿ ಆಗಿರುತ್ತೆ, ಸ್ಲೀಪ್ ಸೈಕಲ್ ಕಂಟ್ರೋಲ್ ಮಾಡುತ್ತೆ, ಯಾವಾಗ ಮಲ್ಕೊಳ್ಬೇಕು ಎಚ್ಚರಾಗಬೇಕು ಅದನ್ನು ನಿಯಂತ್ರಣ ಮಾಡ್ತಾ ಇದೆ. ಪೀನಿಯಲ್ ಗ್ರಂಥಿ ಆಗಿರುತ್ತೆ. ಪಿಟ್ಯುಟರಿ ಗ್ಲ್ಯಾಂಡು ಬ್ರೈನಲ್ಲಿ ಕಂಡುಬರುತ್ತೆ, ಮಾಸ್ಟರ್ ಕಂಟ್ರೋಲ್ ಗ್ಲ್ಯಾಂಡ್ ಅಂತ ಕರೀತಾರೆ, ಗ್ರೋತ್ ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ, ಬೇರೆ ಗ್ರಂಥಿಗಳನ್ನು ಕೂಡ ನಿಯಂತ್ರಣ ಮಾಡ್ತಿದೆ. ಹೈಪೋಥಲಾಮಸ್ಸು ಬ್ರೈನಲ್ಲಿ ಕಂಡುಬರುತ್ತೆ, ಬಾರಿಕೆದಾಗ ನೀರು ಕುಡಿಬೇಕು ಅಂತ ಅನಿಸುತ್ತಲ್ವಾ, ಅದನ್ನು ನಿಯಂತ್ರಣ ಮಾಡುತ್ತೆ, ಬಾರಿಕೆ ಎಟ್ಸೆಟ್ರಾ, ಥರ್ಸ್ಟನ್ನು. ನೆಕ್ಸ್ಟು
ಬಾಡಿ ಟೆಂಪರೇಚರ್ ಕಂಟ್ರೋಲ್ ಮಾಡುವ ಗ್ಲ್ಯಾಂಡ್ ಆಗಿರುತ್ತೆ. ಮನುಷ್ಯನ ದೇಹದ ಥರ್ಮೋಸ್ಟಾಟ್ ಅಂತ ಕರೀತಾರೆ ಹೈಪೋಥಲಾಮಸ್ ಅನ್ನು, ದೇಹದ ತಾಪಮಾನ ನಿಯಂತ್ರಣ ಮಾಡುತ್ತೆ. ಬಾಡಿ ಟೆಂಪರೇಚರ್ ಜಾಸ್ತಿ ಆದರೆ ಬೆವರು ಗ್ರಂಥಿಗಳ ಮೂಲಕ ನೀರನ್ನು ಹೊರಗಡೆ ಹಾಕಿ ಆ ನೀರು ಎವಾಪರೇಟ್ ಆಗಿ ಹೋಗುವ ಮೂಲಕ ಕೂಲ್ ಆಗುತ್ತೆ, ಕೂಲಿಂಗ್ ಎಫೆಕ್ಟ್ ಕ್ರಿಯೇಟ್ ಮಾಡುತ್ತೆ. ಇನ್ನು ಬೇರೆ ಪಿಟ್ಯುಟರಿ ಗ್ಲ್ಯಾಂಡ್ ಅನ್ನು ಕೂಡ ಕಂಟ್ರೋಲ್ ಮಾಡ್ತಿರೋದಕ್ಕೆ ಮಾಸ್ಟರ್ ಸ್ವಿಚ್ ಅಂತ ಕರೀತಾರೆ, ಅದು ಮಾಸ್ಟರ್ ಆಫ್ ಮಾಸ್ಟರ್ ಗ್ಲ್ಯಾಂಡ್ ಅಂತ ಕೂಡ ಕರೀತಾರೆ ಹೈಪೋಥಲಾಮಸ್ ಅನ್ನು. ವೆಚ್ ಗ್ಲ್ಯಾಂಡ್ ಹೆಲ್ಪ್ಸ್ ಟು ಬರ್ನ್ ಕ್ಯಾಲೋರೀಸ್ ಇನ್ ಹ್ಯೂಮನ್ ಬಾಡಿ, ಮನುಷ್ಯನ ದೇಹದಲ್ಲಿ ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಯಾವ ಗ್ರಂಥಿ ಸಹಾಯ ಮಾಡುತ್ತೆ ಕ್ಯಾಲೋರಿ ಬರ್ನ್ ಆಗೋದಕ್ಕೆ? ಪಿಟ್ಯುಟರಿ, ಥೈಮಸ್, ಪ್ಯಾರಾಥೈರಾಯ್ಡ್, ಥೈರಾಯ್ಡ್ ಅಂತ ಹೇಳ್ತಾ ಇದ್ದಾರೆ. ಯಾವ ಗ್ಲ್ಯಾಂಡು ಕ್ಯಾಲೋರಿ ಬರ್ನ್ ಆಗೋದಕ್ಕೆ ಹೆಲ್ಪ್ ಮಾಡುತ್ತೆ? ಪಿಟ್ಯುಟರಿ ಗ್ರಂಥಿ ಗ್ರೋತ್ ಹಾರ್ಮೋನ್ ಸೆಕ್ರೀಟ್ ಮಾಡುತ್ತೆ, ಗ್ರೋತ್ ಹಾರ್ಮೋನ್ ಬೆಳವಣಿಗೆಯನ್ನು ನಿಯಂತ್ರಣ ಮಾಡ್ತದೆ, ಮತ್ತು ಬೇರೆ ಗ್ಲ್ಯಾಂಡ್ಸನ್ನು ಕಂಟ್ರೋಲ್ ಮಾಡುತ್ತೆ. ಥೈಮಸ್ಸು ಚೆಸ್ಟ್ ಕ್ಯಾವಿಟಿಯಲ್ಲಿ ಎದೆಯ ಕುಹರದಲ್ಲಿ ಕಂಡುಬರುತ್ತೆ, ಚಿಕ್ಕ ಮಕ್ಕಳಲ್ಲಿ ಆಕ್ಟಿವ್ ಆಗಿದೆ, ವಯಸ್ಕರಲ್ಲಿ ಇನ್ಆಕ್ಟಿವ್ ಆಗಿರುತ್ತೆ. ಟಿ ಲಿಂಫೋಸೈಟ್ಸನ್ನು ಪ್ರೊಡ್ಯೂಸ್ ಮಾಡುತ್ತೆ, ರೋಗ ನಿರೋಧಕ ಶಕ್ತಿಯನ್ನು ಒದಗಿಸುವ ಟಿ ಲಿಂಫೋಸೈಟ್ಸ್ ಪ್ರೊಡ್ಯೂಸ್ ಮಾಡುತ್ತೆ. ಪ್ಯಾರಾಥೈರಾಯ್ಡ್ ಗ್ರಂಥಿ ಮನುಷ್ಯನ ದೇಹದಲ್ಲಿ ಕ್ಯಾಲ್ಶಿಯಂ ಲೆವೆಲ್ ಮೇಂಟೈನ್ ಮಾಡುತ್ತೆ, ಕ್ಯಾಲ್ಶಿಯಂ ಲೆವೆಲ್ ಮೇಂಟೈನ್ ಮಾಡುತ್ತೆ. ಥೈರಾಯ್ಡ್ ಗ್ರಂಥಿ ನೆಕ್ ಪೋರ್ಷನಲ್ಲಿ ಕಂಡು ಬರ್ತಾ ಇದೆ, ರೇಟ್ ಆಫ್ ಕ್ಯಾಲೋರಿ ಬರ್ನ್ಡ್ ಕ್ಯಾಲೋರಿ ಬರ್ನ್ ಆಗುವ ದರವನ್ನು ನಿಯಂತ್ರಣ ಮಾಡ್ತಾ ಇದೆ, ಥೈರಾಯ್ಡ್ ಗ್ಲ್ಯಾಂಡ್ ಆಗಿರುತ್ತೆ, ಆಪ್ಷನ್ ಡಿ ಸರಿಯಾಗಿರುತ್ತೆ. ನೀವಿನ್ನು ಅನಕಾಡೆಮಿಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಥಿಯರಿ ಕ್ಲಾಸಸ್ ಸಿಗುತ್ತೆ, ಕಂಪ್ಲೀಟ್ ಸಿಲೆಬಸ್ ಕವರ್ ಮಾಡ್ಕೊಳ್ಬಹುದು. ಸೈನ್ಸು ಕಂಪ್ಯೂಟರ್ ಲಿಟ್ರಸಿ ಕ್ಲಾಸಸ್ ನಾನು ತಗೊಳ್ತಾ ಇದ್ದೀನಿ, ಬೇರೆ ಎಜುಕೇಟರ್ಸ್ ಬೇರೆ ಸಬ್ಜೆಕ್ಟ್ ತಗೊಳ್ತಾ ಇರ್ತಾರೆ. ಕನ್ನಡ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜಲ್ಲೂ ಡಿಸ್ಕಸ್ ಮಾಡ್ಕೊಳ್ತೀವಿ, ನೋಟ್ಸ್ ಕೂಡ ಸಿಗುತ್ತೆ ಪಿ ಡಿ ಎಫ್ ರೂಪದಲ್ಲಿ ಕಂಪ್ಲೀಟಾಗಿ. ಅಟೆಂಡ್ ಮಾಡ್ಕೊಳ್ಳಿ ಕ್ಲಾಸ್ಗಳನ್ನು. 1 ಮಂತ್, 3 ಮಂತ್, 6 ಮಂತ್ಸ್, 1 ಇಯರ್, 2 ಇಯರ್ ಈ ರೀತಿ ಎಲ್ಲ ಸಬ್ಸ್ಕ್ರಿಪ್ಷನ್ ತೊಗೊಳ್ಬಹುದು. ಬೆಸ್ಟ್ 1 ಆರ್ 2 ಇಯರ್ ತೊಗೊಳ್ಳಿ, ಪ್ರಿಪರೇಷನ್, ಎಕ್ಸಾಮಿನೇಷನ್ ಎಲ್ಲ ಟೈಮ್ ಹಿಡಿಯುತ್ತೆ. 1 ವರ್ಷಕ್ಕೆ ಆಫ್ಟರ್ ಡಿಸ್ಕೌಂಟ್ ಫೀಸು 10,116 ಆಗುತ್ತೆ, 2 ವರ್ಷಕ್ಕೆ 13,376 ಆಗುತ್ತೆ. ಸಂಜಯ್ ಲೈವ್ ರೆಫಿಲ್ ಕೋಡ್ ಯೂಸ್ ಮಾಡಿ ಜಾಯ್ನ್ ಆಗಬಹುದು. ಲೈವ್ ಕ್ಲಾಸು ಸಿಗುತ್ತೆ, ರೆಕಾರ್ಡೆಡ್ ಕ್ಲಾಸ್ಗಳು ಕೂಡ ದೊರೆಯುತ್ತೆ. ಎಲ್ಲ ಎಜುಕೇಟರ್ಗಳ ಕ್ಲಾಸು, ಎಲ್ಲ ಸಬ್ಜೆಕ್ಟ್ನ ಕ್ಲಾಸ್ ಕೂಡ ಸಿಗುತ್ತೆ. KAS, PSI, FDS, TA, ಗ್ರೂಪ್ ಸಿ ಎಟ್ಸೆಟ್ರಾ ಎಕ್ಸಾಮಿನೇಷನ್ಗೆ ಪ್ರಿಪ್ರೇಷನ್ ಆಗುತ್ತೆ. KPSC ಕೂಡ ಬ್ಯಾಚ್ ಸಿಗುತ್ತೆ. ಕರ್ನಾಟಕ ಟೀಚಿಂಗ್ ಎಕ್ಸಾಮಿನೇಷನ್ಸ್ದು ಸಪ್ರೇಟ್ ಕ್ಯಾಟಗರಿ ಇದೆ, ETET, GPSTR ಆ ಥರ ಪ್ರಿಪ್ರೇಷನ್ ಮಾಡ್ತಿದ್ರೆ ಅಲ್ಲಿಗೆ ಸಪ್ರೇಟ್ ಫೀಸ್ ಇರುತ್ತೆ. ಅಲ್ಲಿ ಕೂಡ 20% ಡಿಸ್ಕೌಂಟ್ ಇದೆ, ರೆಫರ್ ಕೋಡ್ ಸೇಮ್ ಯೂಸ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಬಹುದು. ಹೊಸ ಬ್ಯಾಚ್ಗಳು ಕೂಡ ಶುರು ಆಗ್ತಿದೆ, ಹೊಯ್ಸಳ PC ಬ್ಯಾಚ್ 21ನೇ ತಾರೀಕಿಂದ ನಾನು ಕೂಡ ಕ್ಲಾಸ್ ತಗೊಳ್ತಾ ಇರ್ತೀನಿ. ಸ್ಪರ್ಧಾನಾವರಣ ಕರೆಂಟ್ ಅಫೇರ್ ಮ್ಯಾಗ್ಝಿನ್ ಕೂಡ ಸಿಗುತ್ತೆ ಅನಕಡಿಮೆ ಕಡೆಯಿಂದ, ಕನ್ನಡ ಇಂಗ್ಲೀಷ್ ಎರಡು ಲ್ಯಾಂಗ್ವೇಜ್ನಲ್ಲಿ. ಹೇಗೆ ಡೌನ್ಲೋಡ್ ಮಾಡ್ಕೊಳ್ಳೋದು ಅಂದ್ಬಿಟ್ಟು ನಮ್ಮ ಯೂಟ್ಯೂಬ್ ಚಾನಲಲ್ಲಿ ಸಪ್ರೇಟ್ ಒಂದು ರೀಲ್ ಇದೆ, ನೋಡ್ಕೊಳ್ಳಿ. ಎಲ್ಲ ಎಜುಕೇಟರ್ಗಳ ಕ್ಲಾಸು ಲೈವ್ ಹಾಗೂ ರೆಕಾರ್ಡೆಡ್ ಸಿಗುತ್ತೆ, PDF ನೋಟ್ ಸಿಗುತ್ತೆ, ಡೌಟ್ ಕ್ಲಿಯರಿಂಗ್ ಸೆಷನ್ ಕೂಡ ಇರುತ್ತೆ. ಎಜುಕೇಟರ್ಸ್ ಜೊತೆ ಲೈವ್ ಆಗಿ ಮಾತಾಡ್ಕೊಳ್ಬಹುದು ಡೌಟ್ಸ್ ಇದ್ದರೆ, ರೈಸ್ ಆ್ಯಂಡ್ ಫ್ಯೂಚರ್ ಕೂಡ ಇರುತ್ತೆ. ನಮ್ಮ ಯೂಟ್ಯೂಬ್ ಚಾನಲ್ ಫಾಲೋ ಮಾಡ್ತಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಮಾಡ್ಕೊಳ್ಳಿ. ಹಾಗೆ ಅನ್ಅಕಾಡೆಮಿ KPSC ಅಂತ ಟೆಲಿಗ್ರಾಮ್ ಚಾನಲ್ ಕೂಡ ಇದೆ, ಫಾಲೋ ಮಾಡ್ಕೊಳ್ಳಿ. ಕ್ಲಾಸ್ ಇದ್ದಾಗ ಮೆಸೇಜ್ ಬರ್ತಾ ಇರುತ್ತೆ. ರೈಸ್ ಆ್ಯಂಡ್ ಫ್ಯೂಚರ್ ಇದೆ, ಅನ್ಅಕಾಡೆಮಿ ಆ್ಯಪಲ್ಲಿ ಮಾತಾಡಬಹುದು ಲೈವ್ ಆಗಿ ಎಜುಕೇಟರ್ ಜೊತೆ. ಸಂಜಯ್ ಲೈವ್ ರೆಫರ್ ಕೋಡ್ ನೋಟ್ ಮಾಡ್ಕೊಳ್ಳಿ, ಕಂಪ್ಲೀಟ್ ಸ್ಮಾಲ್ ಲೆಟರ್ ಅಥವಾ ಕ್ಯಾಪಿಟಲ್ ಲೆಟರ್ನಲ್ಲಿ. ಕ್ಲಾಸ್ ಲೈಕ್ ಮಾಡಿ, ಫ್ರೆಂಡ್ಸ್ದು ಕೂಡ ಲಿಂಕ್ ಶೇರ್ ಮಾಡಿ. ಯಾರಾದರೂ ಇನ್ನೂ ನಾನು ಫಾಲೋ ಮಾಡ್ತಿಲ್ಲ ಅಂದರೆ ಸಂಜಯ್ ಕುಮಾರ್ ಹೆಚ್ಪಿನ್ ಪ್ರೊಫೈಲ್ ಇದೆ, ಫಾಲೋ ಮಾಡ್ಕೊಳ್ಳಿ. ಕಮೆಂಟ್ ಸೆಕ್ಷನಲ್ಲಿ ಪ್ರೊಫೈಲ್ ಲಿಂಕ್ ಆಗಿದೆ, ಪಿನ್ ಆಗಿದೆ, ಕ್ಲಿಕ್ ಮಾಡಿಬಿಟ್ಟು ಫಾಲೋ ಮಾಡ್ಕೊಳ್ಳಿ. ಥ್ಯಾಂಕ್ ಯು.